ನಾವು ಹಣಕಾಸಿನ ಮಹತ್ವದ ಸತ್ಯಗಳನ್ನು ದೇವರ ವಾಕ್ಯದ ಆಧಾರವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ದಿವಸಗಳಲ್ಲಿ ಲೋನ್ ತೆಗೆದುಕೊಂಡು ದೊಡ್ಡ ಸುದ್ದಿ ಮಾಡಿದಂಥ ವ್ಯಕ್ತಿ ಅಂತೂ ನಿಮಗೆ ಗೊತ್ತಿದೆ, ವಿಜಯ್ ಮಾಲ್ಯ ಅವರ ಆಸ್ತಿ ಎಲ್ಲ ಇವಾಗೆಲ್ಲ ಬೇರೆ ಬೇರೆ ರೀತಿಯಾಗಿ ಮುಟ್ಟುಗೋಲು ಹಾಕ್ತಾರೋವಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಗವರ್ಮೆಂಟ್ನವರೆಲ್ಲ ಅವರ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಮಾರಿ ಅದರಿಂದ ಆ ಒಂದು ಹಣವನ್ನು ಪಡೆದು ಸಾಲ ಹಿಂತಿರುಗಿಸ್ತಾ ಇರುವಂಥದ್ದು ಇದೆಲ್ಲ ನಾವು ಕೇಳ್ತಾ ಇದ್ದೇವೆ, ಸುದ್ದಿಯಲ್ಲಿ ಗಮನಿಸ್ತಾ ಇರಬಹುದು. ಇದು ಸರ್ವಜ್ಞನ ವಚನನು ಅದರ ಬಗ್ಗೆ ಹೇಳಿದ ನೆನಪಿರಬಹುದೇನೋ, ಸಾಲವನ್ನು ಕೊಂಬುವುದು ಹಾಲುವೊಲಗು ಉಂಡಂತೆ ಸಾಲಿಗರು ಬಂದೊಡನೆ ಕಿಬ್ಬದಿಯ ಕೀಲು ಮುರದಂತೆ ಸರ್ವಜ್ಞ ಅಂತ. ಆ ದಿವಸಗಳಿಂದಲೂ ಕೂಡ ಸಾಲದ ಅಪಾಯದ ಬಗ್ಗೆ ಮಾತಾಡಿರುವಂಥದ್ದನ್ನು ನಾವು ನೋಡಿರ್ಬೋದು. ವಾಕ್ಯದ ವಿಷಯ ಈ ದಿವಸ ನಾವು ಯೋಚಿಸ್ತಾ ಇರುವಂಥದ್ದು ಕೂಡ ಸಾಲ ವಿಮುಕ್ತ ಜೀವನ. ನಾವು ಅನೇಕರು ಇಲ್ಲಿ ನಮ್ಗೆ ಯಾವ ಸಾಲ ಇರಲಿಕ್ಕಿಲ್ಲ ನಮ್ಮಲ್ಲಿ. ದೇವರು ಈ ದಿವಸ ನಿಮ್ಮನ್ನು ಒಂದು ವೇಳೆ ಈ ಸ್ಥಿತಿಯಲ್ಲಿಟ್ಟು ನಿಮ್ಮನ್ನು ಇಲ್ಲಿ ಕರೆತಂದಿದ್ರೆ, ಪ್ರಿಯರೇ, ದೇವರ ಅಪೇಕ್ಷೆ ಹಣಕಾಸಿನ ವಿಷಯವಾಗಿ ಏನಿದೆ ಅಂತ ನೀವು ತಿಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ನೀವು ಇನ್ನೊಬ್ಬರಿಗೆ ಈ ಸತ್ಯಗಳನ್ನು ತಿಳಿಸಬೇಕು. ಹಾಲೆಲುವಿಯ. ಈ ದಿವಸ ನೀವು ಕಲಿತುಕೊಳ್ಳುವಂಥ ಸತ್ಯಗಳನ್ನು ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ದೇವರು ನಿಮ್ಮನ್ನು ಕರೆತಂದಿದ್ದಾನೆ. ಇನ್ಫ್ಯಾಕ್ಟ್, ನೀವು ಈ ದಿವಸ ಕೇಳುವಂಥ ಅನೇಕ ಸತ್ಯಗಳು ನಿಮ್ಮ ಜೀವಿತಕ್ಕೆ ಒಂದು ಬೀಳದಂತೆ ಕಾಯುವುದಕ್ಕಾಗಿಯೂ ಕೂಡ ಈ ವಾಕ್ಯ ನಿಮಗೆ ಸಹಾಯ ಮಾಡಲಿಕ್ಕಿದೆ. ಬಿದ್ದವರನ್ನು ಮೇಲಕ್ಕೆ ತರುವುದಕ್ಕೂ ಕೂಡ ಈ ಒಂದು ವಾಕ್ಯಗಳು ನಿಮಗೆ ಸಹಾಯ ಮಾಡಲಿಕ್ಕಿದೆ. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ನಾವು ದೇವರ ಸತ್ಯಗಳನ್ನು ಅರಿತು ಜಾಗ್ರತೆ ವಹಿಸುವುದಕ್ಕೂ ಮತ್ತೊಬ್ಬರಿಗೆ ಕಲಿಸುವುದಕ್ಕೂ ಮಾರ್ಗದರ್ಶನವಾಗಲಿ ಅಂತ ಆ ಒಂದು ಅಪೇಕ್ಷೆಯೊಂದಿಗೆ ಸಾಲದ ವಿಷಯವಾಗಿ ನಾವು ಯೋಚಿಸೋದಕ್ಕೋಸ್ಕರ ಹೋಗೋಣ. ನಿಮ್ಮಲ್ಲಿ ಎಷ್ಟು ಜನ ಸಾಲ ಮಾಡಿದ್ದೀರಿ ಕೈ ಎತ್ತಿರಿ ಅಂತ ನಾನು ಹೇಳೋದಿಲ್ಲ. ಓಕೆ, ನೀವು ನಿಮ್ಮ ಸ್ಥಿತಿಯ ಅರಿವು ನಿಮಗೆ ಗೊತ್ತು. ಆದರೆ ಸಾಲದ ವಿಷಯವಾಗಿ ಆರಂಭಿಕವಾಗಿ ಮೊದಲನೇದಾಗಿ ನಾವು ಯೋಚಿಸುವಾಗ ಇದು ಒಂದು ವಿಧದ ಗುಲಾಮಗಿರಿ, ಸ್ಲೇವರಿ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇಟ್ಸ್ ಅ ಫಾರ್ಮ್ ಆಫ್ ಸ್ಲೇವರಿ. ಒಂದು ವಿಧದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 22:7 ಹಾಗೆ ಹೇಳ್ತದೆ, ಏನಂತ, ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಇಂಗ್ಲೀಷ್ನಲ್ಲಿ ಈಸ್ ಅ ಸ್ಲೇವ್, ಗುಲಾಮ. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ನಾವು ಸಾಲದ ವಿಷಯವಾಗಿ ಯೋಚಿಸುವಾಗ ದೇವರ ಅಪೇಕ್ಷೆ ನಾವು ಆತನ ಗುಲಾಮರಾಗಿರಬೇಕು. ಹಾಲೆಲೂಯ. ನಾವು ದೇವರ ಗುಲಾಮರಾಗಿರಬೇಕು, ನಾವು ಯೇಸು ಸ್ವಾಮಿಯ ಗುಲಾಮರಾಗಿರಬೇಕು. ನಾವು ನಮ್ಮ ರಕ್ಷಕನು ಒಡೆಯನು ದೇವರಾಗಿರುವ ಆತನಿಗೆ ನಾವು ಗುಲಾಮರಾಗಿರಬೇಕು ಹೊರತು ನಾವು ಯಾರ ಕಡೆ ಸಾಲ ತೆಗೆದುಕೊಂಡಿದ್ದೇವೆ ಅವರಿಗೆ ನಾವು ಗುಲಾಮರಾಗಿರಬಾರ್ದು. ಹಾಲೆಲೂಯ. ವಿಶೇಷವಾಗಿ ಇದು ನಾವು ಈ ಗುಲಾಮಗಿರಿ ಅಂತಂದರೆ ಹೇಗೆ ಏನು ಅಂತಂದರೆ, ನಾವು ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನ ಕಾಂಡದೊಳಗೆ ನಾವು ನೋಡ್ತೇವೆ ಗುಲಾಮಗಿರಿಯಲ್ಲಿ ಇದ್ದಂತಹ ಒಂದು ಸ್ಥಿತಿ ಇಸ್ರಾಯೇಲ್ರದಾಗಿತ್ತು. ಇಸ್ರಾಯೇಲ್ರ ಒಂದು ಸ್ಥಿತಿ ಹೇಗಿತ್ತಪ್ಪ ಅಂತಂದರೆ, ನಾವು 8 ವಿಮೋಚನ ಕಾಂಡ 8 ನಾವು ನೋಡ್ತೇವೆ. ನಿಮಗೆ ಗೊತ್ತಿದೆ ಈ ಒಂದು ಯೋಸೇಫನ ಮುಖಾಂತರವಾಗಿ ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶಕ್ಕೆ ಬಂದಿತ್ತು. ಈಗ 8 ನಾವು ನೋಡುವಾಗ, ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲ್ಯರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿ ಬಲವಾಗಿಯೂ ಇದ್ದಾರೆ ನೋಡ್ರಿ, ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡ್ರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ವೃದ್ಧಿಯಾಗದಂತೆ
ಯಾಕಂದ್ರೆ ಅವರು ಆಗಲೇ ವೃದ್ಧಿ ಆಗ್ತಾ ಇದ್ದಾರೆ, ಬಹಳ ಬಲವಾಗ್ತಾ ಇದ್ದಾರೆ, ಅವರು ವೃದ್ಧಿ ಆಗ್ತಾ ಇದ್ದಾರೆ. ಅವರು ವೃದ್ಧಿ ಆಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಆದ ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಕೆಲಸ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಪರೋಹನಿಗೆ ಪಿತೋಮ್ ರಾಮ್ಸೀಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಈಗಲೂ ಈ ಒಂದು ಐಗುಪ್ತ ದೇಶಕ್ಕೆ ವಿಸಿಟ್ ಮಾಡುವಂಥ ಜನರು ರಾಮ್ಸೀಸ್ ಈ ಪಟ್ಟಣ ಅದನ್ನೆಲ್ಲ ವಿಸಿಟ್ ಮಾಡಿ ಬರ್ತಾರೆ, ನೋಡ್ತಾರೆ. ಆದರೆ ವೃದ್ಧಿ ಆಗ್ತಾ ಇರುವಂಥ ಜನರು, ಸಮೃದ್ಧಿ ಆಗ್ತಾ ಇರುವಂಥ ಜನರು, ಬಹಳವಾಗಿ ಬಲವಾಗ್ತಾ ಇರುವಂಥ ಜನರು ಇಸ್ರಾಯೇಲರ ಆಗ್ತಾ ಇರುವಾಗ ಗುಲಾಮಗಿರಿಗೆ ಅವರನ್ನು ಬಿಟ್ಟು ಕೆಲಸಕ್ಕೆ ನೇಮಿಸುವಂಥ ಸ್ಥಿತಿ ಅಲ್ಲಿ ಆಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ಗುಲಾಮಗಿರಿಯೊಳಗೆ ಏನೆಲ್ಲ ಆಗ್ತದೆ ಅಂತ ನಾವು ಯೋಚಿಸುವಾಗ ನಿನ್ನ ಸ್ವಂತ ನಿರ್ಧಾರಗಳಿಲ್ಲ. ನೀನು ಏನೇ ಮಾಡಿದರು ನಿನ್ನ ಮನಸ್ಸು ನಿನ್ನ ಇಚ್ಛೆಯ ಪ್ರಕಾರ ನೀನು ನಿರ್ಧರಿಸುವುದಕ್ಕೆ ಸಾಧ್ಯವಿಲ್ಲ. ನೀನು ಯಾರ ಗುಲಾಮನಾಗಿದ್ದೀಯೋ ಆ ಗುಲಾಮರ ಆ ಒಂದು ಯಾವ ಯಜಮಾನರ ಒಂದು ಯೋಚನೆಯ ಪ್ರಕಾರ ನೀನು ವರ್ತಿಸ್ಬೇಕು, ಅವರ ನಿರ್ಧಾರದ ಪ್ರಕಾರ ನೀನು ವರ್ತಿಸ್ಬೇಕು. ಗುಲಾಮಗಿರಿಯ ಸ್ಥಿತಿ ಅದು. ನೀನು ಯಾರಿಗೆ ಗುಲಾಮನಾಗಿದ್ದಿ ಅವರ ಅಪೇಕ್ಷೆ ಪ್ರಕಾರ ನೀನು ಜೀವಿಸಬೇಕಾದಂಥ ಒಂದು ಸ್ಥಿತಿ. ಸೊ ವಾಕ್ಯ ಜ್ಞಾನೋಕ್ತಿ 22:7 ಹೇಳುವಾಗ, ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ಅಂತ ಹೇಳುವುದಾದರೆ ಇಂಥ ಒಂದು ಗುಲಾಮತ್ವದ ಒಂದು ಸನ್ನಿವೇಶ. ಆದರೆ ಅನೇಕ ಸಾರಿ ಸಾಲವೆಂಬುದು ನಿಜವಾಗಲೂ ಇರುವ ಮೂಲ ಸಮಸ್ಯೆ ಗುರುತದು. ಇಟ್ ಈಸ್ ಎ ಎವಿಡೆನ್ಸ್ ಆಫ್ ದ ರಿಯಲ್ ಪ್ರಾಬ್ಲಮ್. ಬೇರೊಂದ್ರ ಮತ್ತೊಂದು ಪ್ರಾಬ್ಲಮ್ ಇದೆ. ಏನದು? ನಿಜವಾಗ್ಲೂ ಸಾಲವೇ ಸಮಸ್ಯೆ ಅಲ್ಲ, ಆದರೆ ಅದು ಒಂದು ಗುರುತು, ಅದೊಂದು ಸಂಕೇತ, ಇನ್ನೊಂದು ಮಹತ್ವದ ಕೆಲವು ವಿಷಯಗಳ ಬಗ್ಗೆ ಅದೊಂದು ಗುರುತು. ಏನು? ಎಲ್ಲ ಸಾರಿ ಇರಲಿಕ್ಕಿಲ್ಲ, ಬಟ್ ಕೆಲವೊಂದು ಸಾರಿ ಸಾಲ ಯಾಕೆ ಅಂತಂದರೆ ದುರಾಶೆಯ ನಿಮಿತ್ತ ಇರಬಹುದು. ಸಾಲ ಯಾಕೆ? ಸ್ವಾರ್ಥದ ನಿಮಿತ್ತ. ಸಾಲ ಯಾಕೆ? ಅವಸರ ಪಟ್ಟ ನಿಮಿತ್ತ. ಸಾಲ ಯಾಕೆ? ಭಯ. ಸಾಲ ಯಾಕೆ? ವರ್ಚಸ್ಸು. ಸಾಲ ಯಾಕೆ ಮಾಡ್ತಾರೆ? ಕೀಳರಿಮೆ. ಸಾಲ ಯಾಕೆ? ಶಿಸ್ತಿಲ್ಲ, ಅಶಿಸ್ತು. ಸೊ ಈ ರೀತಿಯಾಗಿ ವಿವಿಧ ಕಾರಣಗಳಿರ್ಬೋದು. ಸಾಲದ ವಿಷಯವಾಗಿ ಯೋಚಿಸುವಾಗ ಅನೇಕ ಕಾರಣ, ಮನೆಗಾಗಿ, ವಾಹನಕ್ಕಾಗಿ, ಜಗ, ಏನೋ ಒಂದು ವೇಳೆ ಮದುವೆ ಬಂದಿರ್ತದೆ, ಅಥವಾ ರೋಗ, ವಿದ್ಯಾಭ್ಯಾಸ, ಈ ಎಲ್ಲ ವಿಷಯಗಳಿಗಾಗಿ ಸಾಲದ ಒಂದು ಸಂಗತಿಗಳು ನಾವು ಅದಕ್ಕೆ ನಿರ್ಧರಿಸ್ಬೋದು. ಅನೇಕ ಸಾರಿ ನಾವು ಈ ಪ್ರಶ್ನೆಗಳನ್ನು ಕೇಳಬೇಕು. ಸಾಲಕ್ಕಿಂತ ಮೊದಲು, ಇದು ಆರ್ಥಿಕವಾಗಿ ಒಳ್ಳೆಯ ನಿರ್ಧಾರನ? ನನಗೆ ಒಂದು ವೇಳೆ ಕುಟುಂಬದ ಸದಸ್ಯರು, ಗಂಡ ಅಥವಾ ಹೆಂಡತಿ ಸಾಲದ ಬಗ್ಗೆ ಏನು ಹೇಳ್ತಾರೆ, ಏನು ಹಣ ತಗೊಳ್ಳೋಣವೋ ಬೇಡೋ, ಇಬ್ಬರಲ್ಲಿಯೂ ನಿಮ್ಮಲ್ಲಿ ಸಮ್ಮತಿ ಇದೆಯಾ? ನಿನಗೆ ಇದು ಆತ್ಮಿಕವಾಗಿ ಸ್ವತಂತ್ರ ಕೊಡ್ತದ ಅಥವಾ ನಿನ್ನನ್ನು ಆತ್ಮಿಕವಾಗಿ ಗುಲಾಮತ್ವಕ್ಕೆ ನಡೆಸ್ತದ? ನಿನ್ನ ಗುರಿ ತಲುಪೋದಕ್ಕೆ ಇದು ಸಹಾಯ ಮಾಡ್ತದ? ನಿನಗೆ ಹಿಂತಿರುಗಿಸೋದಕ್ಕೆ ಹಣ ಇದೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಸಾಲ ಮಾಡೋದಕ್ಕಿಂತ ಮೊದಲು ಉತ್ತರ ಕೊಡಬೇಕು. ಆದರೆ ಈ ಗುಲಾಮಗಿರಿ ಅಂತ ಹೇಳುವಾಗ ನಾವು ಇದನ್ನು ಒಂದು ಜಾಲ ಅಥವಾ ಒಂದು ಟ್ರ್ಯಾಪ್, ಅದೊಂದು ಜಾಲ ಎಂಬುದನ್ನು ನಾವು ಮರಿಬಾರ್ದು. ಏನಿದು ಸಾಲದ ಜಾಲದಲ್ಲಿ ಬೀಳಲು ಮುಖ್ಯವಾಗಿ ಮೂರು ಸಂಗತಿಗಳು ಕಾರಣ ಅಂತ ಹೇಳ್ತಾರೆ. ಒಂದು, ಅವಸರದ ಜಾಲ. ಅವಸರ, ಹಣದ ಅವಶ್ಯಕತೆ ಭಾಳ ಇದೆ, ತಕ್ಷಣ, ಇಮಿಡಿಯೇಟ್ಲಿ ಬೇಕು ನನಗೆ, ಈಗಲೇ ಬೇಕು ಪರಿಹಾರ. ಅದು ಪರಿಹಾರ ಇರಬಹುದು ಅಥವಾ ಮಜಾ ಇರಬಹುದು. ನಾನು ಇವಾಗ ಎಂಜಾಯ್ ಮಾಡಬೇಕು, ನಾನೀಗ ಪಾರ್ಟಿ ಮಾಡಬೇಕು, ನಾನೀಗ ಸಂತೋಷವಾಗಿರ್ಬೇಕು ಈಗ. ಓಕೆ, ಅವಸರದ ಜಾಲ. ಅನೇಕರು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಈ ಅವಸರದ ಜಾಲದ ನಿಮಿತ್ತನೇ ಭಾಳ ಜನ ಅವಸರದ ಟ್ರ್ಯಾಪ್ನಲ್ಲಿ ಬೀಳ್ತಾ ಇರೋದು ಇನ್ಫ್ಯಾಕ್ಟ್ ಜಾಗತಿಕವಾಗಿ ತಿಳಿದು ಬಂದಿರುವುದರಿಂದ ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ. ಓಕೆ, ಯಾರಿಗೂ ಮಾರ್ಕೆಟ್ಗೆ ಹೋಗಿ ಎಲ್ಲ ಕಡೆ ಒಂದು ಚೌಕಾಸಿ ಮಾಡಿ ನಾಲ್ಕೈದು ಅಂಗಡಿ ಕೇಳಿ ಮೊದಲು ಮಾಡ್ತಿದ್ರಲ್ಲ, ಇವಾಗ ಅಷ್ಟೊಂದು ತಾಳ್ಮೆನೂ ಇಲ್ಲ.
ಏನು ಗೊತ್ತಾ, ಬರೀ ಒಂದು ಬಟನ್ ಒತ್ತುಬಿಟ್ರೆ ಎರಡು ದಿವಸ ಮೂರು ದಿವಸದಾಗ ಮನೆಗೆ ಡೆಲಿವರಿ ಆಗ್ತದೆ. ಹೌದಲ್ರಿ? ಓಕೆ, ಇಂಟರ್ನೆಟ್ನಲ್ಲಿ ಏನು ಬೇಕು ನಿಮಗೆ, ಯಾವ ವಸ್ತು ಬೇಕು ಅದನ್ನು ಎಲ್ಲ ರೀತಿಯಾಗಿ ಕೊಡ್ತಾರೆ. ಮತ್ತು ಇವಾಗ ಏನು ಬಂದಿದೆ ಗೊತ್ತಾ, ಕಂಪ್ಯಾರಿಟಿವ್ ಚಾರ್ಟ್ಸ್ ಕೂಡ ಕೊಡ್ತಾರೆ. ಈ ಈ ಒಂದು ಕಂಪ್ನಿಯವರು ಇಷ್ಟು ರೇಟ್ ಕೊಡ್ತಾರೆ, ಈ ಒಂದು ಕಂಪ್ನಿಯವರು ಇಷ್ಟು ರೇಟ್ ಕೊಡ್ತಾರೆ, ಈ ಒಂದು ಕಂಪ್ನಿಯವರು ಇಷ್ಟು ರೇಟ್ ಕೊಡ್ತಾರೆ. ನಿನ್ನ ಕೈಯಲ್ಲಿ ಹಣನೇ ಕೊಡುವುದರ ಬಗ್ಗೆ ಆಗಲಿ ತಗೊಳ್ಳೋದ್ರ ಬಗ್ಗೆ ಏನು ಇಲ್ವೇ ಇಲ್ಲ. ಏನು ಹಣ ಅನ್ನುವಂಥದ್ದು ನಿನಗೆ ಬರೀ ಒಂದು ನಂಬರ್ ಆಗಿ ಉಳಿತದೆ, ಆ್ಯಕ್ಚುಲಿ ಕೈಯಲ್ಲಿ ಹ್ಯಾಂಡಲ್ ಮಾಡಿರುವಂಥ ಅನುಭವವೇ ಇಲ್ಲ, ಬರೀ ಬಟನ್ ಒತ್ತು ಅಂಥದ್ದು ಅಷ್ಟೇ. ಅದು ತನ್ನಿಂದ ತಾನೇ ಅಕೌಂಟ್ ಅಕೌಂಟ್ ಹೋಗ್ತದೆ. ನಿಮಗೆ ಏನಪ್ಪ, ನೆಕ್ಸ್ಟ್ ಎರಡು ಮೂರು ದಿವಸದಲ್ಲಿ ನಿಮ್ಗೆ ಬೇಕಾಗಿರುವಂಥ ವಸ್ತು ಮನೆ ಮುಂದೆ ಬಂದು ಕೊಟ್ಟು ಹೋಗ್ತಾರೆ. ಅವಸರದ ಜಾಲ, ಅವಸರದ ಜಾಲ. ಇನ್ಫ್ಯಾಕ್ಟ್ ಜಾಗತಿಕವಾಗಿ 52% 52% ಜನ ಈಗ ಆನ್ಲೈನ್ 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 ಹೋಗ್ತಾ ಇರೋದು. ಈ ಒಂದು ಗುರುತು ಯಾಕೆ, ಏನು ಕಾರಣ ಅಂತಂದರೆ, ಮಾರ್ಕೆಟಿಂಗ್ ಮಾಡುವವರಿಗೆ ಒಂದು ಗೊತ್ತಾಗ್ಬಿಟ್ಟಿದೆ, ಜನರಲ್ಲಿ ತಾಳ್ಮೆ ಕಡಿಮೆ ಆಗ್ತಾ ಇದೆ, ಪೇಷನ್ಸ್ ಕಡಿಮೆ ಆಗ್ತಾ ಇದೆ. ಈಗ ಗೊತ್ತಾಗ್ತಾರೆ, ಮೊದಲಿನ ಥರ ತಾಳ್ಮೆ ಇಲ್ಲ. ಸಿಡುಕು ಸಿಡುಕು, ಮನೆಯಲ್ಲಿಯೂ ಸಿಡುಕು, ಆಫೀಸ್ನಲ್ಲಿಯೂ ಸಿಡುಕು ಸಿಡುಕು, ರೋಡ್ನಲ್ಲಿಯೂ ಕೂಡ ಎಲ್ಲರಿಗೂ ನಾ ಫಸ್ಟ್ ಹೋಗ್ಬೇಕು, ನಾ ಫಸ್ಟ್ ಹೋಗಬೇಕು. ಅವಸರ, ಅವಸರದ ಜಾಲ. ಪ್ರಿಯರೇ, ಜಾಗ್ರತೆ ಅವಸರದ ಜಾಲದ ವಿಷಯವಾಗಿ. ಎರಡನೆಯದು ಹೋಲಿಕೆಯ ಜಾಲ. ಇದೇನಂದರೆ, ಅರೆ ಎಲ್ಲರ ಕಡೆ ಇದೆಯಲ್ಲ. ಓಕೆ, ಈಗ ಎಲ್ಲರ ಕಡೆ ಐಫೋನ್ ಇದೆ, ನನ್ನ ಕಡೆ ಅಷ್ಟು ಯಾಕೆ ಈ ಸ್ಯಾಮ್ಸಂಗ್ ಇರಬೇಕು, ಯಾಕೆ ನನ್ನ ಕಡೆ ನೋಕಿಯಾ ಇರಬೇಕು. ಓಕೆ, ಎಲ್ಲರ ಕಡೆ ಇದೆ. ಓ, ಎಲ್ಲರು ನೋಡ್ರಿ ಅವರು ಅಂಥ ಬಂಗಾರ ಹಾಕೊಂಡಾರ, ಓಕೆ ಅಂಥ ಸೀರೆ ಇಟ್ಕೊಂಡಾರ, ನಾನು ಯಾಕೆ ಇಂಥ ಸೀರೆ ಉಟ್ಕೋಬೇಕು. ಖರೀದಿಸುವವರು ಬಹುತೇಕವಾಗಿ, ನೀವು ನೋಡ್ರಿ ಏನೇ ಖರೀದಿ ಮಾಡುವಾಗ ಇನ್ನೊಬ್ಬರು ನೋಡಿನ ಖರೀದಿ ಮಾಡಿರ್ತೀರಿ. ಇನ್ಫ್ಯಾಕ್ಟ್ ಹೋಟೆಲ್ಗೆ ಹೋಗುವಾಗಲೂ ನೋಡ್ತಿರ್ತಾರೆ ಯಾರು ಏನು ತಿನ್ನಾಕತ್ತಾರ ಅಂತ. ಸ್ವಂತ ನಿರ್ಧಾರ ಇಲ್ಲ, ಅವ್ರು ಏನು ತಿಂತಾರ, ಅವ್ರು ಏನು ಮಾಡ್ತಾರೆ ಅದನ್ನು ನೋಡೋದು. ಎಕ್ಸಾಕ್ಟ್ಲಿ, ಅಂತ ಹೋಲಿಕೆ ಮಾಡುವಂಥದ್ದು. ಇದು ನಮ್ಮನ್ನು ಬೀಳಿಸ್ತದೆ, ನಮ್ಮನ್ನು ಬೀಳಿಸ್ತದೆ. ಅದಕ್ಕೆ ದೇವರು ಗೊತ್ತಿತ್ತು ಈ ವಿಷಯ ಏನಂದರೆ, ಮನುಷ್ಯನ ಬಲಹೀನತೆ ಇದು, ಇದನ್ನು ನಾವು ಜಯಿಸಬೇಕು, ಇಲ್ಲಾಂದ್ರೆ ನಾವು ಸಾಲದಲ್ಲಿ ಮುಳುಗಿ ಹೋಗ್ತೇವೆ ಅನ್ನೋಂಥದ್ದು ಗೊತ್ತಿತ್ತು. ಅದಕ್ಕೆ ದಶಾಗ್ನಿಯಲ್ಲಿ ಕೊನೆಯ ಆಜ್ಞೆ ಏನು ಹೇಳ್ತದೆ, ಇಂಗ್ಲೀಷ್ನಲ್ಲಿ ಭಾಳ ಸುಂದರವಾಗಿ ಹೇಳ್ತದೆ, ದೌ ಶಾಲ್ಟ್ ನಾಟ್ ಕವೆಟ್. ಕನ್ನಡದಲ್ಲಿ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ, ಮೊಬೈಲ್ ಫೋನು, ಏನೋ ಮನಿ ಮುಂತಾದ ಯಾವುದನ್ನು ಆಶಿಸಬಾರದು. ಅವನು ಅವನ ಸಂಪಾದನೆ, ನನಗೇನಾಗಬೇಕಾಗಿದೆ. ದೇವರ ಆಜ್ಞೆ ಇದು, ಸಲಹೆ ಅಲ್ಲ ಇದು. ಇಟ್ ಇಸ್ ನಾಟ್ ಎ ಸಜೆಷನ್. ಅವ್ರು ಬೇಕಾದಷ್ಟು ಇರಲ್ರಿ, ನಿನಗೆ ದೇವ್ರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಕೃತಜ್ಞತೆ ಸಲ್ಲಿಸು. ಒಂದು ವೇಳೆ ದೇವ್ರ ಸಾಮರ್ಥ್ಯ ಕೊಡುವಾಗ ಆ ವಿಷಯದಲ್ಲಿ ನೀನು ಮುಂದುವರಿ. ಆದರೆ ಯಾಕೆ ಹೋಲಿಸಿಕೊಳ್ತೀಯ? ಅವ್ರ ಕಡೆ ಇತ್ತು, ನನ್ನ ಕಡೆ ಇರಲಿಲ್ಲ ಅಂದ್ರೆ ಜನ ಏನು ತಿಳ್ಕೊಂತ, ಜನ ಏನು ನನಗೆ ಊಟ ಬಡಿಸ್ತಾರ, ಮಂದಿ ಏನು ತಿಳ್ಕೊಂತಾರ, ಅದರಿಂದ ನಿನ್ನ ನಿರ್ಧಾರ ಮಾಡತ್ರೆ. ಜಾಗ್ರತೆ, ಹೋಲಿಕೆಯ ಜಾಲದಿಂದ ತಪ್ಪಿಸುವುದಕ್ಕಾಗಿ ದಶಾಗ್ನೆಯ ಈ ಆಜ್ಞೆ, ಆಶಿಸಬಾರದು. ಈ ಜಾಲದಲ್ಲಿ ಬಿದ್ದರೆ ನೀನು ಗುಲಾಮಗಿರಿಗೆ ಹೋಗುವುದಂತೂ ಡೆಫಿನೆಟ್ಲಿ ಇನ್ನೂ ಹೆಚ್ಚಾಗ್ತದೆ. ಮೂರನೆಯದು, ಸಾಲದ ಜಾಲದಲ್ಲಿ ಬೀಳಲಿಕ್ಕೆ ಇನ್ನೊಂದು ಅಂದರೆ ಕಾರಣ ಅಂದರೆ ಹೊಂದಾಣಿಕೆಯ ಜಾಲ. ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಡಿಸ್ಕೌಂಟ್ ಐತ್ರಿ ಇವಾಗ, ಮನ್ಸೂನ್ ಆಫರ್ ಬರ್ತಾ ಇದೆ. ಓಕೆ, ಡಿಸ್ಕೌಂಟ್, ಉಳಿತಾಯ ಉಳಿತಾಯ, ಒಂದು ತಗೊಂಡ್ರೆ ಎರಡು ಸಿಗ್ತದೆ. ಈ ರೀತಿಯಾಗಿ ಜಾಹೀರಾತು ಬರುವಾಗ ಮನಸ್ಸಿನಲ್ಲಿ ಏನು ವಿಚಾರ ಬರ್ತದೆ ಗೊತ್ತಾ, ಇದು ನನ್ನಂಥವ್ರಿಗಾಗಿ ಬೇರೆಯವ್ರಿಗಾಗಿ ಅಲ್ಲ, ನಾನು ಐ ಆಮ್ ಆ್ಯಕ್ಚುಲಿ ಎಲಿಜಿಬಲ್ ಫಾರ್ ದಿಸ್, ನಾನು ಇದನ್ನು ಖರೀದಿಸುವುದಕ್ಕೆ ಅರ್ಹನಾಗಿದ್ದೇನೆ, ನನ್ನಂಥವ್ರಿಗಾಗಿನೇ ಈ ಒಂದು ಆಫರ್ ಇದೆ, ನಾನು ಅದನ್ನು ಹೊಂದುವುದಕ್ಕೆ ಅರ್ಹನು, ಐ ಆಮ್ ಎಲಿಜಿಬಲ್, ನಾನು ಇದಕ್ಕೆ ಅರ್ಹನಾಗಿದ್ದೇನೆ. ನನಗೂ ಕೆಲವೊಂದು ಸಾರಿ ಒಳ್ಳೇದು ಸಿಗಬೇಕಲ್ಲ, ಯಾವಾಗಲೂ ನಾನು ಬರೇ ಏನದು ಡಿಸ್ಕೌಂಟ್ನಲ್ಲಿ ಅದು ಇದು ಫೈನ್, ಬಟ್ ಕೆಲವೊಂದು ಸಾರಿ ನನಗೆ ಒಳ್ಳೇದು ಸಿಗಬೇಕು. ಇಂಥ ಅಪರ್ಚುನಿಟಿ ನಾನು ಮಿಸ್ ಮಾಡ್ಕೊಳ್ಬಾರ್ದು. ಓಕೆ,
ಈ ವಿಚಾರ ಮನಸ್ಸಿನಲ್ಲಿ ಆಗ್ತಾ ಇರ್ತದೆ. ನಾನು ದುಡ್ದಿದ್ದೇನೆ, ನಾನು ಖರ್ಚು ಮಾಡಬೇಕು, ಯಾರ ಸಂಬಂಧ? ನನ್ನ ಸಂಬಂಧ ಮಾಡ್ಕೊಳ್ಳಿ, ಮತ್ತೆ ಯಾರ ಸಂಬಂಧ ಮಾಡ್ಕೊಳ್ಳಿ? ವಿಚಾರಗಳು. ತೃಪ್ತಿ ಇಲ್ಲದ ಜನರು ಹೀಗೆ ಯೋಚನೆ ಮಾಡ್ತಾರೆ, ನಾನು ಇವಾಗ ತಗೋಬೇಕು ಯಾಕಂದರೆ ಐ ಡಿಸರ್ವ್ ದಿಸ್. ಯಾಕೆ? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಂತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ ಕಾರಣ ಹೊಂದಾಣಿಕೆ ಮಾಡಿಕೊಳ್ಳುವ ವಿಚಾರ. ಸಂತೃಪ್ತಿ ಇಲ್ಲದ ಒಂದು ಜೀವನ ಹಾನಿಕಾರಕರು. ಯಾಕೆಂದರೆ ಭಕ್ತಿ, ನಾವು ವಾಕ್ಯದಲ್ಲಿ ನೋಡಿದ್ದೇವೆ, ಸಂತುಷ್ಟಿ ಸಹಿತವಾದ ದೈವಭಕ್ತಿಯು ಏನಂತ ಹೇಳ್ತದೆ ಬೈಬಲ್? ಲಾಭವೇ ಸರಿ. ಓಕೆ, ಸಂತುಷ್ಟಿ ಸಹಿತವಾದ ಭಕ್ತಿಯು, ಕಂಟೆಂಟ್ಮೆಂಟ್ ಆ್ಯಂಡ್ ಡಿವೋಷನ್, ಇವು ಎರಡೂ ಜೊತೆಯಾಗಿರುವಾಗ ಯುವರ್ ಲೈಫ್ ವಿಲ್ ಬಿ ಅ ಪ್ರಾಫಿಟಬಲ್ ಲೈಫ್, ಸಮೃದ್ಧಿದಾಯಕ ಜೀವನ ನಿನಗಾಗ್ತದೆ. ಅದಿಲ್ಲ, ಜಾಲ, ಈ ಒಂದು ಸಾಲದ ಜಾಲದಲ್ಲಿ ಬೀಳ್ತಾ ಹೋಗ್ತೀವಿ. ಸಾಲದ ಜಾಲ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಜಾಲ ಅಂದರೆ ಇಲಿ ಹಿಡಿಯಕ್ಕೆ ಬಲಿ ಇಟ್ಟಿರ್ತಾರಲ್ರಿ, ಬಲಿ, ಅವನು ಇಲಿ ಹಿಡಿಯುವಂಥ ಬಲಿ ಥರ ನೀನು ಹೋಲಿಕೆಯ ಬಲಿಯೊಳಗೆ ಬೀಳ್ತೀಯ, ನೀನು ಈ ಒಂದು ಅವಸರದ ಬಲಿಯೊಳಗೆ ಬೀಳ್ತೀಯ, ಅಥವಾ ಈ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವ ಬಲಿಯೊಳಗೆ ಬೀಳ್ತೀಯ. ಸೊ ಇದು ಗುಲಾಮಗಿರಿಯ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಆದರೆ ಈ ದಿವಸ ನಾವು ಸಾಕ್ಷಿಯೊಳಗೂ ಕೂಡ ಈ ಒಂದು ಉಳಿತಾಯದ ಕುರಿತು ನಾವು ಕೇಳಿದೆವು. ಬಹಳ ಮಹತ್ವದ ತರ್ಕ ಮನಸ್ಸಿನಲ್ಲಿ ಈ ವಿಚಾರ ಬರ್ತದೆ. ಓಕೆ, ನಾನು ಯಾಕೆ ಉಳಿತಾಯ ಮಾಡಬೇಕು, ನಾನು ಯಾಕೆ ಉಳಿತಾಯ ಮಾಡಬೇಕು? ಸೊ ನಾನು ಯಾಕೆ ಉಳಿತಾಯ ಮಾಡಬೇಕು ಅನ್ನೋವಂಥದ್ದು, ಯಾಕಂದರೆ ಯೇಸು ಸ್ವಾಮಿ ಹೌದ್ರಿ ಬೇಗನೆ ಬರ್ತಾ ಇದ್ದಾರೆ, ಸೊ ನಾವು ಯಾಕೆ ಉಳಿತಾಯ ಮಾಡಬೇಕು, ಭಾಳ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಆದರೆ ಈ ದಿವಸ ನೋಡೋಣ. ಓಕೆ, ಸಾಲದಿಂದ ಹೊರಗೆ ಬರಬೇಕಾದ್ರೆ ದೇವರು ಯಾವ ರೀತಿಯಾಗಿ ಉಳಿತಾಯದ ಯೋಜನೆಯನ್ನು ಏರ್ಪಾಟ್ ಮಾಡಿದ್ದಾನೆ, ತೋರಿಸಿದ್ದಾನೆ ಇನ್ಫ್ಯಾಕ್ಟ್, ಮತ್ತು ಅದರ ಮಹತ್ವ ಏನು ಅಂತ ನಾವು ನೋಡೋಣ. ದೇವರು ಈ ಅಬ್ರಹಾಮನಿಗೆ ಇನ್ಫ್ಯಾಕ್ಟ್ ಒಂದು ಮಹತ್ವದ ಮಾತು ಕೊಟ್ಟದ್ದನ್ನು ನಾವು ನೋಡ್ಬೋದು. ವಿಮೋಚನಾ ಕಾಂಡದಲ್ಲಿ, ಬೈಬಲ್ನಲ್ಲಿ ನಾವು ನೋಡುವಾಗ ವಿಮೋಚನಾ ಕಾಂಡ ಅದರ 3:21 ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಅದಲ್ಲದೆ ಇದು ಎಲ್ಲಿ ಮೋಶೆಯನ್ನು ದೇವರು ನೇಮಿಸ್ತಾ ಇದ್ದಾನೆ, ಏನು, ಇಸ್ರಾಯೇಲರನ್ನು ಐಗುಪ್ತ ದೇಶದ ಗುಲಾಮಗಿರಿಯಿಂದ ಹೊರಗೆ ತರುವುದಕ್ಕಾಗಿ ನೇಮಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ದೇವರು ಮೋಶೆಗೆ ಹೇಳಿದಂಥ ಮಾತಿದು ಏನಂತ ಹೇಳ್ತದೆ, ಇದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು, ಆದ್ದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ಇಷ್ಟು ವರ್ಷ ಗುಲಾಮಗಿರಿ ಮಾಡಿದ್ದಾರೆ, ಈಗ ವಾಕ್ಯ ಮುಖಾಂತರ ದೇವರು ಮಾತು ಕೊಡ್ತಾ ಇದ್ದಾನೆ. ಈಗ ನೀವು ಐಗುಪ್ತ ದೇಶದಿಂದ ಹೊರಡುವಾಗ ನೀವು ಬರಿಗೈಯಲ್ಲಿ ಹೋಗುವುದಿಲ್ಲ. ಆದರೆ ಈ ಮಾತು ಯಾಕೆ ಬಂತು? ಇನ್ಫ್ಯಾಕ್ಟ್ ಇವರಿಗೆ ಒಂದು ವೇಳೆ ಮೂಲ ಪಿತೃವಾದ ಅಬ್ರಹಾಮನಿಗೂ ಕೂಡ ಪ್ರವಾದನಾತ್ಮಕವಾಗಿ ದೇವರು ಈ ವಾಗ್ದಾನ ಮಾಡಿದ್ದನು. ಏನಂತ ನೀವು ಆದಿಕಾಂಡ 12 ಬರುವಾಗ ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡಂಥ ಒಂದು ವಿಶೇಷ ಒಡಂಬಡಿಕೆಯ ಅಧ್ಯಾಯ ಅದು. ಆ ಒಡಂಬಡಿಕೆಯ ಅಧ್ಯಾಯದಲ್ಲಿ ದೇವರ ವಾಗ್ದಾನದ ವಿಷಯವಾಗಿ ನಾವು ಇನ್ಫ್ಯಾಕ್ಟ್ ಈ ಒಂದು ಇಸ್ರಾಯೇಲ್ ಜನರು ಗುಲಾಮಗಿರಿಯಿಂದ ಬರುವಂಥ ವಿಷಯವಾಗಿ ನಾವು ನೋಡುವಂಥದ್ದು, ಆ ಒಂದು ವಾಗ್ದಾನ ಮಾಡಿರುವಂಥ ವಿಷಯ ನಾನು ನಿರ್ದಿಷ್ಟ ವಾಕ್ಯ ಹೇಳ್ತೇನೆ. ಆ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ನೀವು ಮೋಶೆಯ ಒಂದು 15 ನೋಡ್ರಿ, 15 ನಾವು ಈ 13-14 ನೋಡ್ತೇವೆ. ಏನಂತ, ಅಬ್ರಹಾಮನು ಅವನ ಸಂತತಿಗೆ ವಿಶೇಷವಾಗಿ ದೇವರು ವಾಗ್ದಾನ ಮಾಡಿರುವಂಥದ್ದು, ಅಲ್ಲಿ 14 ಹೀಗೆ ಹೇಳ್ತದೆ, ಅವರಿಂದ ಬಿಟ್ಟು ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು, ಇನ್ಫ್ಯಾಕ್ಟ್ 13 ಓದುವಾಗ, ಆಗ ಯಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು
ಆ ದೇಶದವರಿಗೆ ದಾಸ್ತರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಏನಿದು, ಗುಲಾಮರಾಗ್ತಾರೆ ಅಂತ ಒಂದು, ಆದರೆ ಅದರ ಜೊತೆಗೆ ಹೊರಗೆ ಹೋಗುವಾಗ ಬಹಳ ಐಶ್ವರ್ಯವಂತರಾಗ್ತಾರಂತ. ಹೆಂಗೆ ಸಾಧ್ಯ? ಅಬ್ರಾಹ್ಮನಿಗೆ ಹೇಳಿದ್ದಾನ್ರಿ, ಅಬ್ರಾಹ್ಮ ಇನ್ನೂ ಆ ಮಗನನ್ನು ನೋಡ್ತಾನೋ ಇಲ್ವೋ, ಆ ಮಗನನ್ನು ನೋಡಿ ನಂತರ ಆ ಸಂತತಿಯು ಬೆಳೆದು ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇದ್ದು ಅಲ್ಲಿ ಅವರು 1 ವರ್ಷ 2 ವರ್ಷ ಅಲ್ಲ 400 ವರ್ಷ ಅಲ್ಲಿ ಇದ್ದ ನಂತರ ಏನಾಗಲಿಕ್ಕಿದೆ ಅನ್ನುವಂಥದ್ದನ್ನು ದೇವರು ಆಗಲೇ ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾನೆ. ಏನು, ಟೈಮ್ ಬರ್ತದೆ, ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಮುಂದೆ ಒಂದು ದಿವಸ ಒಂದು ಐಗುಪ್ತ ದೇಶಕ್ಕೆ ದಾಸರಾಗ್ತಾರೆ, ಗುಲಾಮರಾಗ್ತಾರೆ. ಆದ್ರೇನು ಗೊತ್ತಾ, ಭಯಂಕರ ಕಷ್ಟ ಅನುಭವಿಸ್ತಾರೆ. ಆದ್ರೇನು ಗೊತ್ತಾ, ಇಷ್ಟೆಲ್ಲ ಕಷ್ಟ ಇದ್ದರೂ ಹೊರಗೆ ಹೋಗುವಾಗ ಮಾತ್ರ ಹೆಂಗೆ ಹೋಗ್ತಾರೆ, ಬಹಳ ಆಸ್ತಿವಂತರ ಹೋಗ್ತಾರೆ. ಅಬ್ರಾಹ್ಮನಿಗೆ ಮಾಡಿದ್ದು ವಾಗ್ದಾನ, ಅಬ್ರಾಹ್ಮನಿಗೆ ಮಾಡಿದ್ದು ವಾಗ್ದಾನ. ಸೊ ಹೊರಡುವಂಥ ಸಮಯ ಬಂತು, ಹೊರಡುವಂಥ ಸಮಯ. ಐಗುಪ್ತ ದೇಶದಿಂದ ನಿಮಗೆ ಗೊತ್ತಿದೆ ಆ ಕೊನೆಯ ಉಪದ್ರವ ಬಂದ ನಂತರ ಅವರು ಬಿಟ್ಟು ಹೋಗಬೇಕಾಗಿ ಬಂತು. ಪರೋಹನನ ಅನುಮತಿ ಸಿಕ್ತು, ಹೋಗ್ರಿ ಇವಾಗ ಸಾಕು ಸಾಕಾಯ್ತು ನಿಮ್ಮಿಂದ ಕಾಟ ನಮಗೆ, ಹೊರಟು ಹೋಗ್ರಿ ಐಗುಪ್ತ ದೇಶ ಬಿಟ್ಟು ಅಂತ ಹೇಳುವಾಗ ಮೋಶೆಯು ಆ ಇಸ್ರಾಯೇಲ್ ಜನರಿಗೆ ಹೇಳಿದಂತೆ ಅವರು ಈ ಕೇಳಿದಾಗ ಐಗುಪ್ತ ದೇಶದ ಜನರಿಗೆ ಕೇಳಿದಾಗ ಆದಿಕಾಂಡ 12ನೇ ಅಧ್ಯಾಯದೊಳಗೆ ನಾವು ನೋಡ್ತೇವೆ. ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಏನಾಗ್ತಾ ಇದೆ, ಈ ಒಂದು ಐಗುಪ್ತ ದೇಶದವರ ಬಳಿ ಈ ಒಂದು ಮಾತನ್ನು ಅವರು ರಿಕ್ವೆಸ್ಟ್ ಮಾಡಿದಾಗ 35ನೇ ವಚನದಿಂದ ನೋಡ್ರಿ ಏನಾಯಿತು. ವಿಮೋಚನ ಕಾಂಡ 12ನೇ ಅಧ್ಯಾಯ 35ರಿಂದ ಹೇಳ್ತದೆ, ಇಸ್ರಾಯೇಲ್ಯರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲ್ಯರು ಐಗುಪ್ತರ ಸ್ವತ್ತನ್ನು ಏನು ಮಾಡಿದರಂತೆ, ಸುಲುಕೊಂಡರು. ವಾವ್, ಎಲ್ಲಿಂದ ಎಲ್ಲಿ ಸೇವಿಂಗ್ಸ್ ಅಕೌಂಟ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಈ ಸೇವಿಂಗ್ ಅಕೌಂಟ್ನಲ್ಲಿ ಎಷ್ಟು ವರ್ಷದ FD ಇದೆ ಗೊತ್ತಾ, 400 ವರ್ಷದ ಸೇವಿಂಗ್ಸ್ ಅಕೌಂಟ್ ಇದು. ಓಕೆ, 400 ವರ್ಷದ ಸೇವಿಂಗ್ಸ್ ಅಕೌಂಟ್ ಹೊರಗೆ ಬರುವಾಗ ಏನಾಯ್ತು ಗೊತ್ತಾ, ಎಷ್ಟು ಬಂಗಾರ ಬಂತಂತಂದ್ರೆ ಅವರು ಒಂದು ಟೈಮ್ ಬಂತು ಆ ಬಂಗಾರ ಕೂಡಿಸಿ ಒಂದು ಪ್ರತಿಮೆಯನ್ನು ಮಾಡಿಬಿಟ್ರು ಸ್ವಲ್ಪ ದಿವಸದೊಳಗೆ ಹೊರಗೆ ಬಂದ ಮೇಲೆ. ಆಮೇಲೆ ಅದನ್ನು ಕಸದಂಗೆ ಎರಚುವಂಥ ಟೈಮು, ಕಸ ಎಸದಂಗೆ ದೇವರು ಆ ಮೋಶೆ ಆ ಒಂದು ಇಸ್ರಾಯೇಲ್ ಜನರ ಮಾಡಿದಂಥ ಬಂಗಾರವನ್ನು ಕೆಸರಿನಂತೆ ಹೊಲಸಿನಂತೆ ಎಸೆಯುವಂಥ ಟೈಮ್ ಬಂತು. ಮತ್ತು ಇನ್ಫ್ಯಾಕ್ಟ್ ಅವರು ಮುಂದೆ ದೇವಾಲಯಕ್ಕಾಗಿ ಬಂಗಾರ ಕೊಟ್ಟರು, ಬೆಳ್ಳಿ ಕೊಟ್ಟರು, ನೆನಪಿದೆಯಾ? ದೇವಾಲಯ ದೇವದರ್ಶನ ಗುಡಾರ ಕಟ್ಟುವಂಥ ಸಮಯದಲ್ಲಿ ಎಲ್ಲಿಂದ ಬಂತು ಬಂಗಾರ? ಸೇವಿಂಗ್ಸ್ ಅಕೌಂಟ್ ರೀ. 400 ವರ್ಷ ಪ್ಲಸ್ ಸೇವಿಂಗ್ಸ್ ಮಾಡ್ಯಾರ ಅವರು, ಉಳಿತಾಯ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ದೇವ್ರು ಹೇಳ್ತಾ ಇದ್ದಾನೆ, ನೀವು ಹೊರಡುವಾಗ ಮಾತ್ರ ಹಂಗೆ ಹೋಗಂಗಿಲ್ಲ. ಅರೆ, ಗುಲಾಮರಾಗ್ತೇವೆ, ಕಷ್ಟಪಡ್ತೇವೆ, ಹೌದು, ಬಟ್ ಏನು ಗೊತ್ತಾ, ನೀವು ಹೊರಡುವಾಗ ಮಾತ್ರ ಹಂಗೆ ಹೋಗಂಗಿಲ್ಲ, ಶ್ರೀಮಂತರಾಗಿ ಹೋಗ್ತೀರಿ. ದೇವ್ರು ಆಗಲೇ ಬಹಳ ವ್ಯವಸ್ಥಿತವಾಗಿ ಒಂದು SBI ಅಕೌಂಟ್ ಇಟ್ಬಿಟ್ಟಿದ್ನು ಅಷ್ಟೇ. ಏನು ಗೊತ್ತಾ, ನಿಮ್ಮ ವೈರಿಗಳು ಆ ಅಕೌಂಟನ್ನು ಕಾಯ್ತಾ ಇದ್ರು, ಐಗುಪ್ತದವರು ಆ ಅಕೌಂಟನ್ನು ಕಾಯ್ತಾ ಇದ್ರು, ಮೇಂಟೈನ್ ಮಾಡ್ತಾ ಇದ್ರು, ಹೋಗೋ ಟೈಮ್ನಲ್ಲಿ ಅವರು ಕೊಟ್ಬಿಟ್ರು. ಹಲ್ಲೆಲೂಯಾ, ಪ್ರಿಯರೆ, ಅಬ್ರಹಾಮನ ಕಾಲದಲ್ಲಿ ಪ್ರಕಟವಾದಂಥ ಈ ಯೋಜನೆ ಒಂದು ವೇಳೆ ಅರ್ಥ ಆಗಿರಲಿಕ್ಕಿಲ್ಲ, ಆದರೆ ದೇವರ ಅಪೇಕ್ಷೆ ಇದು ನಮ್ಮಲ್ಲಿ, ನಾವು ಉಳಿತಾಯ ಮಾಡುವಂಥವ್ರು ಆಗಿರಬೇಕು. ಇನ್ಫ್ಯಾಕ್ಟ್ ನೀವು ಜ್ಞಾನೋಕ್ತಿಗಳ ಪುಸ್ತಕ ಫಸ್ಟ್ ರೀಸನ್ ನಾವು ಯಾಕೆ ಉಳಿತಾಯ ಮಾಡಬೇಕು, ಮೊದಲನೆಯ ಕಾರಣ ನಮ್ಮ ಭವಿಷ್ಯತ್ತಿಗೆ ಸಂಬಂಧಪಟ್ಟಂತೆ. ಈ ಒಂದು
ಒಂದು ಜ್ಞಾನ ಉಳಿತಾಯ ಮಾಡಬೇಕಂತ ವಿಷಯವನ್ನ ದೇವರು ಒಂದು ಇರುವೆಯಲ್ಲಿಟ್ಟಿದ್ದಾನೆ. ಜ್ಞಾನೋಕ್ತಿಗಳ ಪುಸ್ತಕ 6:8 ಓದುವಾಗ, ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನ ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಏನು ಮಾಡ್ತದೆ ಅದು? ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿರುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಗಮನಿಸಿದಿರಿ, ಇರುವೆಗೆ, ಅ ಸ್ಮಾಲ್ ಲಿಟಲ್ ಆಂಟ್ ಇರುವೆಗೆ ದೇವರು ಆ ಬುದ್ಧಿ ಕೊಟ್ಟಿದ್ದಾನೆ. ಏನಂದ್ರೆ ಮಳೆ ಬರ್ತದೆ, ಆ ಟೈಮ್ನಲ್ಲಿ ನಾನು ಹೊರಗೆ ಹೋದರೆ ಜೀವ ಕಳ್ಕೊಳ್ತೇನೆ, ಈಗ ನಾನು ಕೂಡಿಸಿಟ್ಟುಕೊಳ್ಳಬೇಕಾದ ಸಮಯ. ಸೊ ಈ ಒಂದು ವಿಷಯ ನಾವು ಭವಿಷ್ಯತ್ತಿಗಾಗಿ ಉಳಿತಾಯ ಮಾಡಬೇಕು. ಎರಡನೆಯದು, ನಮ್ಮಲ್ಲಿ ಅನೇಕರಿಗೆ ಯೋಜನೆಗಳಿದೆ, ಪ್ಲ್ಯಾನ್ಸ್ ಇದೆ. ಯೋಜನೆಗಳು ಸಫಲವಾಗಬೇಕಾದ್ರೆ, ನಿಮ್ಮ ಯೋಜನೆಗಳು, ಓ ನಾನು ಒಂದು ದಿವಸ ಮನೆ ಕಟ್ಟಬೇಕು, ನಾನು ಒಂದು ದಿವಸ ಆಸ್ತಿ ಮಾಡಿಕೊಳ್ಬೇಕು, ಇದೆಲ್ಲ ಯೋಜನೆಗಳಿದ್ರೆ, ನಮ್ಮ ಯೋಜನೆಗಳು ಯಶಸ್ವಿ ಆಗಬೇಕಾದ್ರೆ ನಾವು ಕೂಡಿಸಿಡಬೇಕು ಯೋಜನೆಗಳಿಂದಲೇ. ಇನ್ಫ್ಯಾಕ್ಟ್ ಪ್ಲ್ಯಾನ್ ಇದ್ರೆ ಮಾತ್ರ ಕೆಲಸ ಸರಳವಾಗ್ತದೆ. ಮತ್ತು ಇನ್ಫ್ಯಾಕ್ಟ್ ಯೋಜನೆ ಇದ್ದು ಉಳಿತಾಯ ಮಾಡುವಾಗ ಮಾತ್ರ ಆ ಒಂದು ಕೆಲಸ ಆಗ್ತದೆ. ನೋಡ್ರಿ, ನಾನು ಮನೆ ಕಟ್ಟಬೇಕಂತ ಒಂದು ಯೋಜನೆ, ಆ ಮನೆ ಕಟ್ಟಬೇಕಂತ ಯೋಜನೆ ಮಾಡಿ ಉಳಿತಾಯ ಮಾಡಲಿಲ್ಲ ಅಂದರೆ, ಹಣ ಉಳಿತಾಯ ಮಾಡಲಿಲ್ಲ ಅಂದರೆ ನಿನ್ನ ಕೆಲಸ ಆಗ್ತದ? ಕೆಲಸ ಆಗಲ್ಲ. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕ 21:5 ಹೇಳುತ್ತದೆ, ಶ್ರದ್ಧೆಯುಳ್ಳ ಯೋಚನೆಗಳು ಸಮೃದ್ಧಿಗೆ ಒಲಿಯುತ್ತವೆ. ಶ್ರದ್ಧೆಯುಳ್ಳ ಯೋಚನೆಗಳು, ನಾವು ಶ್ರದ್ಧೆಯುಳ್ಳ ಯೋಚನೆಗಳು, ಯೋಚನೆ ಮಾಡುವಾಗ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು, ಶ್ರದ್ಧೆಯುಳ್ಳ ಯೋಚನೆಗಳು ಅವು ಸಮೃದ್ಧಿಗೆ ಒಲಿಯುತ್ತವೆ. ಇನ್ಫ್ಯಾಕ್ಟ್ ನಾವು ಈ ವಾಕ್ಯ ನೋಡುವಾಗ ಈ ಭಾಷಾಂತರದಲ್ಲಿ 21:5 ಹೇಳ್ತಾ ಇರುವಂತೆ, ಕಷ್ಟಪಟ್ಟು ದುಡಿಯುವವನ ಆಲೋಚನೆಗಳು ಇರಬೇಕು. ನಾನು ಏನು ದುಡಿಯೋದು ಏಕಪ್ಪ, ಇಷ್ಟೊತ್ತು ಈಗ ಸಿಕ್ತು ಸಾಕಲ್ಲ, ನಾನು ಆಲೋಚನೆಗಳನ್ನ ಮಾಡಬೇಕು, ನಾನು ಮುಂದೆ ಏನು ಮಾಡಬೇಕು, ನನ್ನ ಮಕ್ಕಳಿಗೆ ಏನು ಮಾಡಬೇಕು, ನನ್ನ ಕುಟುಂಬಕ್ಕೆ ಏನು ಮಾಡಬೇಕು, ಈ ಆಲೋಚನೆಗಳು. ಕಷ್ಟಪಟ್ಟು ದುಡಿಯುವವನ ಆಲೋಚನೆಗಳು ಎದಕ್ಕೆ ನಡೆಸ್ತದೆ? ಲಾಭಕ್ಕೆ ನಡೆಸ್ತದೆ. ಆತುರ ಪಡುವವನ ಪ್ರತಿಯೊಬ್ಬನ ಯೋಚನೆಗಳು ಏನಾಗ್ತದೆ? ನೆಕ್ಸ್ಟ್ ಫ್ರೇಸ್ ಹೇಳ್ತದೆ ಏನೇ, ಆದರೆ ಆತುರತೆಯಲ್ಲಿ ಇರುವವನು ಏನಾಗ್ತಾನೆ? ಬಡವನಾಗ್ತಾನೆ. ಸೊ ನಿನ್ನ ಯೋಚನೆ ಸಫಲ ಆಗಬೇಕಾದ್ರೆ ಉಳಿತಾಯ ಮಾಡಬೇಕು. ಮೂರನೇದು, ಕೊಡುವುದಕ್ಕಾಗಿ. ಮೊದಲನೇ ಕೊರಿಂತ 16:2 ಹೇಳ್ತದೆ, ಪೌಲನು ಬಹಳ ಸ್ಪಷ್ಟವಾಗಿ ಕೊರಿಂಥದ ಸಭೆಗೆ ಹೇಳಿದ್ದು, ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರ ವಾರದ ಮೊದಲನೆಯ ದಿನದಲ್ಲಿಯೇ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು. ನಿನ್ನ ಮನೆಯಲ್ಲಿ ಇದ್ದುಕೊಂಡು ಸೇವ್ ಮಾಡಬೇಕು, ಸೇವ್ ಮಾಡಿ ಅದನ್ನು ನೀನು ಕಾಣಿಕೆ ಕೊಡುವಂಥ ವಿಷಯದಲ್ಲಿ ಒಂದು ವಿನಿಯೋಗಿಸಬೇಕು. ಅತ್ಯಂತ ಉತ್ತಮವಾದ ಇನ್ವೆಸ್ಟ್ಮೆಂಟ್, ಅದು ಪರಲೋಕದ ಇನ್ವೆಸ್ಟ್ಮೆಂಟ್. ಇದು ದೇವರ ರಾಜ್ಯಕ್ಕಾಗಿ ಸೇವೆಗಾಗಿ ಕೊಡುವಾಗ ಅದು ಅದ್ವಿತೀಯವಾಗಿ ನಮ್ಮ ಜೀವಿತಕ್ಕೆ ಸಮೃದ್ಧಿ ಮತ್ತು ಆಶೀರ್ವಾದಕ್ಕೆ ಕಾರಣವಾಗ್ತದೆ. ಇದು ಕೊಡುವುದಕ್ಕಾಗಿ ಉಳಿತಾಯ ಮಾಡಬೇಕು. ನಾಲ್ಕನೇ ಇದ್ರೆ ಯಾಕೆ ಉಳಿತಾಯ ಮಾಡಬೇಕು? ಪ್ರಿಯರೇ, ಇದು ಜ್ಞಾನದ ಲಕ್ಷಣ. ಜ್ಞಾನೋಕ್ತಿ 21:20 ಹೇಳ್ತದೆ, ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯೂ ಶ್ರೇಷ್ಠ ಸಂಪತ್ತು ಇರುವವು. ಓಕೆ, ಎಣ್ಣೆಯೂ ಶ್ರೇಷ್ಠ ಸಂಪತ್ತು ಇರುವವು. ಸೇವ್ ಮಾಡಿದ್ದ ನಾನು,
ಓಕೆ. ಜ್ಞಾನಿಯ ಮನೆಯಲ್ಲಿ ಬೆಳೆ ಬಾಳುವ ಭಂಡಾರಗಳು, ಪರಿಮಳವು, ದ್ರವ್ಯಗಳು ಇರುತ್ತವೆ. ಜ್ಞಾನಹೀನನು ಇದ್ದದ್ದನ್ನೆಲ್ಲ ನುಂಗಿಬಿಡೋನು, ಸಿಕ್ಕೇತ ಬಾ ಅಂತ ಸುಲ್ಕೊಂಡು ತಿಂದು ಮುಗಿಸಿ ಎದ್ದು ಬಿಡೋದು. ನೋ, ಜ್ಞಾನಿಗಳ ಲಕ್ಷಣ ಉಳಿತಾಯ ಮಾಡ್ತಾರೆ. ಆದರೆ ಒಂದ್ರಿ, ಉಳಿತಾಯ ಹೇಗೆ ಮಾಡಬಾರ್ದು ಅದನ್ನ ನೆನ್ಪಿಟ್ಕೊಳ್ಳೋಣ. ಏನು ಗೊತ್ತಾ, ಭವಿಷ್ಯತ್ತಿನ ಭಯದಿಂದ ಉಳಿತಾಯ ಮಾಡೋಕೆ ಹೋಗ್ಬಿಡ್ರಿ. ಹೆದರು ಹೆದರು ಏನಾಗ್ತದೆ ನನ್ನ ಮುಂದೆ ಫ್ಯೂಚರ್ ಏನಾಗ್ತದೆ, ಹೆದರಕ್ಕೆ ಹೋಗ್ಬಿಡ್ರಿ. ಯಾಕೆ ಗೊತ್ತಾ, ಲೂಕನ್ ಸುವಾರ್ತೆ 12:7 ಪ್ರಕಾರ ನನ್ನ ತಲೆ ಕೂದಲು ಮೊದಲುಗೊಂಡು ದೇವರು ಎಣಿಸಿಟ್ಟಿದ್ದಾನೆ. ಓಕೆ, ನೀನು ಚಿಂತೆ ಮಾಡಿ ಏನಾಗ್ತದೆ ಏನಾಗ್ತದೆ ಅಂತಲ್ಲ, ನಿನಗಾಗಿ ದೇವರು ಎಷ್ಟು ಕಾಳಜಿ ವಹಿಸಿದ್ದಾನಂದರೆ ನೋಡ್ರಿ, ವಚನ ಹೇಳ್ತದೆ, ಹೌದು ನಿಮ್ಮ ತಲೆಯಲ್ಲಿ ಎಷ್ಟು ಕೂದಲುಗಳಿವೆ ಎಂಬುದು ಸಹ ದೇವರಿಗೆ ಗೊತ್ತಿದೆ. ಈಗ ಇಲ್ರಿ ಅಂತ ಹೇಳ್ಬೋದು, ಮತ್ತು ಮೊದಲು ಇದ್ದದ್ದು ಕೂಡ ಆತನ ಅಕೌಂಟ್ನ ಇಟ್ಟಿದ್ದಾನೆ. ಓಕೆ, ನೆನ್ಪಿಟ್ಕೊಳ್ರಿ, ಆತನಿಗೆ ಗೊತ್ತು. ಓಕೆ, ಹೆದರಬೇಡ್ರಿ, ನೀವು ಅನೇಕ ಗುಬ್ಬಿಗಳಿಗಿಂತ ಹೆಚ್ಚು ಬೆಲೆಯುಳ್ಳವರಾಗಿದ್ದೀರಿ. ಸೊ ದೇವರಿಗೆ ಬಹಳ ಅದಕ್ಕೆ ಏನೋ ವ್ಯಾಲ್ಯೂ ಇದೆ, ಆತನ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾನೆ. ಹೆದರಕ್ಕೆ ಹೋಗ್ಬಾರ್ದು ಭವಿಷ್ಯತ್ತಿನ ಬಗ್ಗೆ, ಅದರಿಂದ ಕಾಯ್ತಾನೆ. ಇಲ್ಲ, ಉಳಿತಾಯ ಯಾಕೆ ಮಾಡಬೇಕು, ಉಳಿತಾಯ ಯಾಕೆ ಮಾಡಬೇಕು, ಭವಿಷ್ಯತ್ತಿಗಾಗಿ ಸೇವ್ ಮಾಡ್ತಾ ಇದ್ದಾನೆ. ಭವಿಷ್ಯತ್ ನಿನ್ನ ಹಣ ನಿರ್ಧರಿಸ್ತದ ಇಲ್ಲ, ದೇವ್ರು ನಿರ್ಧರಿಸ್ತಾನೆ, ದೇವ್ರ ತಾನೆ. ಅದ್ರ ವಾಕ್ಯದ ಪ್ರಕಾರ ನಾನು ಭವಿಷ್ಯತ್ತಿಗಾಗಿ ಉಳಿತಾಯ ಮಾಡಬೇಕು. ಎರಡನೇದು, ಗರ್ವ ಮತ್ತು ಅಹಂಕಾರದ ನಿಮಿತ್ತ ಉಳಿತಾಯ ಮಾಡಬಾರ್ದು. ಸಾಧ್ಯನಾ? ಹೌದ್ರಿ. ಜ್ಞಾನೋಕ್ತಿಗಳ ಪುಸ್ತಕ 18:11 ಹೇಳ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 18:11 ಬಹಳ ಮಹತ್ವದ ವಚನ ಹೇಳುತ್ತದೆ. ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆಯೆಂದು, ಎತ್ತರವಾದ ಗೋಡೆ ಎಂದು ಭಾವಿಸಿಕೊಳ್ಳುತ್ತಾನೆ. ಐಶ್ವರ್ಯವು ತಮ್ಮನ್ನು ಬಲವಾದ ಕೋಟೆಯಂತೆ ಕಾಪಾಡುತ್ತದೆ ಎಂಬುದು ಐಶ್ವರ್ಯವಂತರ ಭಾವನೆ. ಇಲ್ಲ, ನಾವು ಹಣ ದೇವರು ನಮಗೆ ಕೊಡುವಾಗ ನಮ್ಮ ಭರವಸೆ ಹಣವಾಗಬಾರ್ದು. ಒಂದು ವೇಳೆ ಹಣವೇ ನನ್ನ ಭವಿಷ್ಯತ್ತು ಅಂತ ನೀನು ಯೋಚಿಸ್ತಾ ಇದ್ರೆ, ಆ ನಿಮಿತ್ತ ನೀನು ಗರ್ವದಿಂದ ಅಹಂಕಾರದಿಂದ ವರ್ತಿಸುತ್ತಿ. ಮೂರನೇದು, ಹೇಗೆ ನಾವು ಉಳಿತಾಯ ಮಾಡಬಾರ್ದು, ದುರಾಶೆ ಮತ್ತು ಸ್ವಾರ್ಥದಿಂದ. ಅಂದರೆ ದುರಾಶೆ ಮತ್ತು ಸ್ವಾರ್ಥ ಇರುವಾಗ ಹೇಗೆ ಗೊತ್ತಾಗ್ತದೆ ಗೊತ್ತಾ, ಜಿಪುಣತನ, ಸ್ಟಿಂಜಿನೆಸ್. ಓಕೆ, ಏನೇ ಕೊಟ್ಟರು ಏನಂತಾರೆ, ಮಿಜಿ ಮಿಜಿ ಅಂತಾರಲ್ಲ ನಮ್ಮಲ್ಲಿ, ಎಲ್ಲ ಉದಾರತೆ ಇಲ್ಲ. ಇದು ಸ್ವಾರ್ಥ ಮತ್ತು ಜಿಪುಣತನದ ಗುರುತು. ಅದಕ್ಕೆ ಜ್ಞಾನೋಕ್ತಿ 1:19 ಹೇಳ್ತದೆ, ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು. ಸೊ ನೋಡ್ರಿ, ದುರಾಶೆಯುಳ್ಳವರು ತಾವು ದೋಚಿಕೊಳ್ಳುವ ವಸ್ತುಗಳಿಂದಲೇ ನಾಶವಾಗುವರು. ನೀನು ದುರಾಶೆಯಿಂದ ಇಟ್ಕೊಂಡು ಕುಂದಿರ್ತಿ, ಬ್ಯಾಂಕ್ ಅಕೌಂಟ್ನಾಗಿರ್ತದೆ, ನಿನಗೆ ಅವಶ್ಯಕವಾಗಿ ಬೇಕಾದಾಗ ಇಲ್ಲದಂತಾಗ್ತದೆ. ಅಷ್ಟೇ ಅಲ್ಲ, ಅನೇಕ ರೀತಿಯಾಗಿ ವಾಕ್ಯ ಹೇಳ್ತದೆ, ನೀನು ದುರಾಶೆಯುಳ್ಳ ವ್ಯಕ್ತಿಯಾಗಿ ವರ್ತಿಸಿದರೆ ಅದು ನಿನಗೆ ಆ ನಿಮಿತ್ತ ಉಳಿತಾಯ ಮಾಡಲಿಕ್ಕೆ ಹೋದರೆ ಒಳ್ಳೆಯದಲ್ಲ. ಜ್ಞಾನೋಕ್ತಿ 23:4 ಹೇಳ್ತದೆ, ದುಡ್ಡಿನ ಆಶೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನು ಆಶ್ರಯಿಸಬೇಡ. ಸೊ ಐಶ್ವರ್ಯವಂತನಾಗಬೇಕೆಂದು ಪ್ರಯತ್ನದಲ್ಲಿ ನಿನ್ನ ಆರೋಗ್ಯವನ್ನು ಕಳೆದುಕೊಳ್ಳಬೇಡ. ಇನ್ನೊಂದು ಭಾಷಾಂತರ ಹೇಳ್ತಾ ಇದೆ, ನೀನು ಜ್ಞಾನಿಯಾಗಿದ್ದರೆ ತಾಳ್ಮೆಯಿಂದಿರುವಿ. ಸೊ ಹೇಗೆ ಉಳಿತಾಯ ಮಾಡಬಾರ್ದು? ಆದರೆ ಖಚಿತವಾಗಿ ಪ್ರಿಯರೇ, ಬೈಬಲ್ ನಮಗೆ ಹೇಳ್ತದೆ ಏನಂತ, ಉಳಿತಾಯ ಮಾಡಬೇಕು. ಐಗುಪ್ತರ ಮಧ್ಯದಲ್ಲಿದ್ದಾಗ ದೇವರು ಐಗುಪ್ತರ ಮನೆಗಳನ್ನು SB ಅಕೌಂಟ್ ಥರ ಉಪಯೋಗಿಸಿದನು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಥರ ಉಪಯೋಗಿಸಿದನು. ನಾವು ಕೂಡ ಯಾವುದೇ ವಿಷಯ, ಅದಕ್ಕೆ ನಾವು ಹೇಳ್ತೇವೆ, ದಶಮಭಾಗ ನಾವು ಉಳಿತಾಯ ಅದು ದೇವರ ರಾಜ್ಯಕ್ಕೆ ಕೊಡುವಂಥದ್ದು, ಆದರೆ ಇನ್ನೊಂದು 10% ಏನಿದೆ ನಾವು ಯಾವಾಗಲೂ ಅದನ್ನು ಉಳಿತಾಯ ಮಾಡ್ತಾ ಇದ್ದು 80%ನಲ್ಲಿ ನಮ್ಮ ಜೀವನ ನಡೆಸಿಕೊಂಡು ಹೋಗೋದಕ್ಕೆ ನಾವು ಯೋಚನೆ ಮಾಡಬೇಕು. ಹಾಲೆಲೂಯಾ. ಸೊ ಸಾಲದ ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗಿ, ಸಾಲದ ಒಂದು ಕಷ್ಟದಿಂದ, ಗುಲಾಮಗಿರಿಯಿಂದ ಹೊರಗೆ ಬರುವುದಕ್ಕಾಗಿ ದೇವರು ಐಗುಪ್ತರ ಮಧ್ಯದಲ್ಲಿ ಇಸ್ರಾಯೇಲ್ರನ್ನು ಇಟ್ಟಾಗ ಅಲ್ಲಿ ಅವರನ್ನು ಅವರ ಆದಾಯವನ್ನು ಉಳಿತಾಯಕ್ಕಾಗಿ ಉಪಯೋಗಿಸಿ, ಓಕೆ, ಬಲಿಷ್ಠರು ಐಶ್ವರ್ಯವಂತರು ಆಗ್ತಾ ಇದ್ದಂಥ ಇಸ್ರಾಯೇಲ್ರನ್ನು ಸದೆ ಬಡುವುದಕ್ಕೋಸ್ಕರ ಐಗುಪ್ತರು ಬಹಳ
ಈಗ ಷಡ್ಯಂತ್ರ ಮಾಡಿ ಏನೆಲ್ಲ ಮಾಡಿದರೂ ಕೂಡ ದೇವರ ಯೋಜನೆ ಅದು. ನನ್ನ ಮಕ್ಕಳು ಈ ಸ್ಥಳದಿಂದ ಹೊರಟು ಹೋಗುವಾಗ ಗುಲಾಮಗಿರಿಯಿಂದ ಹೊರಟು ಹೋಗುವಾಗ ಹೆಂಗೆ ಹೋಗಬಾರ್ದು ಅವರು? ಭಿಕ್ಷುಕರಂತ ಹೋಗಬಾರದು. ಹೆಂಗೆ ಹೋಗಬೇಕು? ಸಮೃದ್ಧಿಯಿಂದ ಹೋಗಬೇಕು. ಹಲಲೂಯಾ, ಸಮೃದ್ಧಿಯಿಂದ ಹೋಗಬೇಕು. ದೇವರ ಅಪೇಕ್ಷೆ ಇದ್ರಿ ನಿಮ್ಮ ನಮ್ಮೊಬ್ಬೊಬ್ಬರ ಬಗ್ಗೆ. ಇನ್ಫ್ಯಾಕ್ಟ್ ಅದೇ ದೇವರು ಆ ವರ್ಗಾವಣೆ ಮಾಡಲಿಕ್ಕೆ ಸಿದ್ಧವಿದ್ದಾನೆ. ಆದರೆ ಆತನು ಹುಡುಕ್ತಾ ಇದ್ದಾನೆ, ಪ್ರತಿಯೊಂದು ತಲೆಮಾರಿನಲ್ಲಿ ಆತನು ಹುಡುಕ್ತಾ ಇದ್ದಾನೆ. ನನಗೆ ನಂಬಿಗಸ್ತರು ಯಾರಿದ್ದಾರೆ, ನನಗೆ ನಂಬಿಗಸ್ತರು ಯಾರಿದ್ದಾರೆ, ನನ್ನ ವಾಕ್ಯದ ಪ್ರಕಾರ ಇರುವಂಥವ್ರು ನಂಬಿಗಸ್ತರು ಎಲ್ಲಿದ್ದಾರೆ, ಯಾರು ದೇವರಿಗೆ ಕೊಡಬೇಕಾದದ್ದನ್ನು ಕೊಡುವುದರಲ್ಲಿ ನಂಬಿಗಸ್ತರು, ದೇವರ ವಾಕ್ಯದ ಪ್ರಕಾರ ಉಳಿತಾಯ ಮಾಡುವುದರಲ್ಲಿ ನಂಬಿಗಸ್ತರು, ದುಂದು ವೆಚ್ಚ ಮಾಡದೇ ಇರುವಂಥ ನಂಬಿಗಸ್ತರು ಎಲ್ಲಿದ್ದಾರೆ, ಎಲ್ಲಿದ್ದಾರೆ? ಪ್ರತಿ ತಲೆಮಾರಿನಲ್ಲಿ ದೇವರು ಹುಡುಕ್ತಾ ಇದ್ದಾನೆ. ಆತನ ಅಪೇಕ್ಷೆ ಇದು, ಆತನ ಅಪೇಕ್ಷೆ ಇದು. ಈ ವರ್ಗಾವಣೆ ಲೋಕದ ಲೌಕಿಕವಾದ ಸಂಪತ್ತು ಅವರು ಅನೇಕ ವಿಧದಲ್ಲಿ ಕೆಟ್ಟ ಕೆಟ್ಟ ವಿಧದಲ್ಲಿ ಸಂಪಾದಿಸಿರುವಂಥದ್ದನ್ನು ದೇವರು ಅದನ್ನೆಲ್ಲ ಕಿತ್ತು ತನ್ನ ಮಕ್ಕಳಿಗೆ ಕೊಡುವುದಕ್ಕೆ ಆಸಕ್ತಿಯುಳ್ಳವಾಗಿದೆ. ಇನ್ಫ್ಯಾಕ್ಟ್ ನಾವು ನೋಡಿದ್ದೇವೆ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ನಾವು ಈ ಒಂದು ವಾಕ್ಯ ತಿರುಗಿ ತಿರುಗಿ ನಾವು ನೋಡ್ತಾ ಇದ್ದೇವೆ. ಏನಂತ ಅಲ್ಲಿರುವಂಥ ಆದಿ ಸಭೆ 32-35 ವಚನ ಓದುವಾಗ ಅಲ್ಲಿರುವಂಥ ಆದಿ ಸಭೆಯ ಒಂದು ವಿಶೇಷತೆ, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಎಲ್ಲರೂ ಹೇಳೋಣ್ರಿ ಕೂಡಿ, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿಯೂ ಕೂಡ ಯೇಸು ಸ್ವಾಮಿಯನ್ನು ಹಿಂಬಾಲಕರಾಗುವ ನಾವು ಕೂಡ ಕೊರತೆ ಪಡುವಂಥವರಾಗಿ ನಾವು ಉಳಿಯಬಾರದು. ಕೊರತೆಯಲ್ಲಿ ಇರುವಂಥ ಜೀವನ ನಮ್ಮದಾಗಿರಬಾರದು. ಇದು ನಮ್ಮ ಪ್ರಾರ್ಥನೆ. ಸೊ ವರ್ಗಾವಣೆ ಮಾಡಲು ಸಂಪತ್ತನ್ನು ಐಶ್ವರ್ಯವನ್ನು ಹಣವನ್ನು ದೇವರು ವರ್ಗಾವಣೆ ಮಾಡಬೇಕಂತಾಗಿದ್ದರೆ ನಂಬಿಗಸ್ತರನ್ನು ಹುಡುಕ್ತಾ ಇದ್ದಾನೆ, ನಂಬಿಗಸ್ತರನ್ನು ಹುಡುಕ್ತಾ ಇದ್ದಾನೆ. ಪ್ರಿಯರೇ, ಇದಕ್ಕೆ ಎರಡು ವಿಷಯ ನಾವು ಗುರುತಿಸಬೇಕು. ಏನು? ಒಂದು, ದೇವರ ಅಪೇಕ್ಷೆ ಇದು, ನಾವು ದೇವರ ಬಳಿ ಬರಬೇಕು. ದೇವರನ್ನ ಹೊರತುಪಡಿಸಿ ನೀನು ಸಮೃದ್ಧಿ ಆಗುವ ವಿಷಯವಾಗಿ ಕನಸು ಕಾಣಬೇಡ. ಓಕೆ, ದೇವರನ್ನ ಹೊರತುಪಡಿಸಿ, ದೇವರನ್ನು ಬಿಟ್ಟು ನೀನು ಸಮೃದ್ಧಿ ಆಗುವಂಥ ವಿಷಯ ಸಾಧ್ಯವಿಲ್ಲ. ಧರ್ಮೋಪದೇಶ ಕಾಂಡ 28:13 ವಚನ ಹೇಳುತ್ತದೆ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವರ ಅಪೇಕ್ಷೆ ಇದು. ಅಂದರೆ ನೀನು ಕೊಡ್ರಿ 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 ಅನ್ನುವಂತಹ ಕೈ ಇರುವುದಿಲ್ಲ. ನೀವೇ ಕೊಡುವಂತಹ ಕೈಗಳನ್ನು ದೇವರು ನಮಗೆ ಕೊಡ್ತಾನೆ. ನೀವು ಅನೇಕರಿಗೆ ಇದು ಸಾಲ ಕೊಡುವಿರಿ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಇನ್ಫ್ಯಾಕ್ಟ್ ಯಾಕೆ ಯಾಕೆ ಅಂತಂದರೆ 24ನೇ ಕೀರ್ತನೆ ಮೊದಲನೇ ವಚನ ನಾವು ಹರಿಕೆ ಮಾಡ್ತಿದ್ವಿ ಮೊದಲು, ತಿರುಗಿ ನೆನಪು ಮಾಡಿಕೊಳ್ಳೋಣ. 24ನೇ ಕೀರ್ತನೆ ಮೊದಲನೇ ವಚನ ಏನು ಹೇಳ್ತದೆ? ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವರೇ. ಇದನ್ನು ನಾವು ನಂಬಿದ್ದೇವೆ. ನಾನು ದೇವರನ್ನು ಬಿಟ್ಟು ಸಮೃದ್ಧಿ ಆಗುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಒಂದ್ರಿ ಹಣದ ವಿಷಯದ ಬಗ್ಗೆ ಅಂತೂ ಗಲಿಬಿಲಿ ಗೊಂದಲ, ಅನೇಕ ಮಾತುಗಳು ವಿಚಾರಗಳು ಎಲ್ಲ ಕೇಳ್ತೇವೆ. ಆದರೆ ಯೇಸು ಸ್ವಾಮಿ ಅಂತೂ ಇದರ ಬಗ್ಗೆ ಮುಜುಗರವಿಲ್ಲದೆ ಜನ ಏನು ಬೈಯಲಿ ಬೊಗಳಲಿ ಏನೆಲ್ಲ ಮಾಡಲಿ ಆ ಕೇರ್ ಮಾಡಿದೆ. ಯೇಸು ಸ್ವಾಮಿ ಹೇಳಿದಂಥ 38 ಸಾಮ್ಯಗಳಲ್ಲಿ 16 ಸಾಮ್ಯಗಳು ಹಣಕಾಸಿನ ವಿಷಯವನ್ನು ಪ್ರಸ್ತಾಪಿಸುತ್ತವೆ. ಅದನ್ನು ಹೇಗೆ ನಾವು ಉತ್ತಮ ಮನೆವಾರ್ತೆಯವರಾಗಿ ಅದನ್ನು ನೋಡಿಕೊಳ್ಳಬೇಕೆಂಬಂಥದ್ದನ್ನು ಅಲ್ಲಿ ನಾವು ತಿಳ್ಕೊಳ್ತೇವೆ. ಸೊ ಒಂದು, ನಾವು ದೇವರ ಅಪೇಕ್ಷೆ, ನಾವು ದೇವರ ಬಳಿ ಬಂದು ಸಮೃದ್ಧಿ ಹೊಂದಬೇಕು. ಎರಡನೇದು, ನಾವು ಜ್ಞಾನ ಸಂಪಾದಿಸಬೇಕು ರೀ, ಬುದ್ಧಿ ಸಂಪಾದಿಸಬೇಕು. ನಿನ್ನ ಕಡೆ ಬುದ್ಧಿ ಸಂಪಾದಿಸಬೇಕು, ಇದು ಅಪೇಕ್ಷೆ ಇರಬೇಕು. ನಾನು ಕಲಿಬೇಕು, ನಾನು ಹೆಂಗೆ ಈ ಹಣ ಸರಿಯಾಗಿ ಉಪಯೋಗಿಸ್ಬೇಕು ಅನ್ನೋಂಥದ್ದನ್ನು ಕಲಿಬೇಕು. ಅದಕ್ಕೆ ನಾವು ಈ ಸತ್ಯಗಳನ್ನು ತಿಳಿಸೋದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ. ವಾಕ್ಯ ಆಧಾರಿತವಾಗಿ, ಬೈಬಲ್ ಆಧಾರಿತವಾಗಿ ನಿಮ್ಮ ಹಣಕಾಸನ್ನು ಹೇಗೆ ನಿರ್ವಹಿಸಬೇಕೆಂಬುದಕ್ಕೆ ನಾವು ಸಮಯ ಕೊಡ್ತಾ ಇದ್ದೇವೆ. ಯಾಕೆ ಪ್ರಿಯರೇ? ಇದನ್ನು ತಿಳ್ಕೊಳ್ಬೇಕು, ನನಗಿರುವ ಆದಾಯವನ್ನು ನಾನು ಏನು ಮಾಡಲಿ? ಅದಕ್ಕೆ ಒಂದು ನೆನ್ಪಿಟ್ಕೋ, ಜ್ಞಾನ ಮತ್ತೊಬ್ಬರ ಕಡೆ ಜ್ಞಾನ ಇರ್ಬೋದು, ಅಟ್ಲೀಸ್ಟ್ ಅವ್ರ ಕಡೆಯಿಂದ ಕೇಳಿ ತಿಳ್ಕೋ. ಈ ಸಂದೇಶವನ್ನು, ಈ ವಾಕ್ಯವನ್ನು ತಿರುಗಿ ತಿರುಗಿ ನೀನು ಕೇಳಿ ನೀನು ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗಿದೆ, ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ, ಬದಲಾವಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗು. ಜ್ಞಾನ ಸಂಪಾದಿಸು, ಜ್ಞಾನ ಸಂಪಾದಿಸು. ಹಣಕ್ಕಿಂತ, ಇನ್ಫ್ಯಾಕ್ಟ್
ಜ್ಞಾನ ಬಹಳ ಮುಖ್ಯ ರೀ. ಜ್ಞಾನೋಕ್ತಿಗಳ ಪುಸ್ತಕ 17:16 ವಚನ ಹೇಳ್ತದೆ, ಜ್ಞಾನವನ್ನು ಕೊಳ್ಳಲು ಮೂಢನ ಕೈಯಲ್ಲಿ ಹಣವೇಕೆ, ಅವನಿಗೆ ಬುದ್ಧಿಯೇ ಇಲ್ಲವಲ್ಲ. ಬುದ್ಧಿಯೇ ಇಲ್ಲದವರು ಜ್ಞಾನಕ್ಕೆ ಬೆಲೆ ಕೊಡುವುದಿಲ್ಲ. ಬುದ್ಧಿ ಇರುವವರು, ನಿಜವಾಗಲೂ ಬುದ್ಧಿ ಇರುವವರು ಜ್ಞಾನಕ್ಕೆ ಬೆಲೆ ಕೊಡ್ತಾರೆ. ಜ್ಞಾನೋಕ್ತಿ 27:12 ಹೇಳ್ತದೆ, ಜಾಣನು, ಶಬ್ದ ನೋಡ್ರಿ, ಜಾಣನು, ಜಾಣನು ಅಂದರೆ ಬುದ್ಧಿ ಇರುವವನು, ಜ್ಞಾನ ಹೊಂದಿರುವಂಥವನು ಏನು ಮಾಡ್ತಾನೆ, ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು. ಬುದ್ಧಿ ಇಲ್ಲದವರು ಅವಸರಪಟ್ಟು ಈ ರೀತಿಯಾಗಿ ಅಪಾಯಕ್ಕೆ ಒಳಗಾಗ್ತಾರೆ. ಆದರೆ ದೇವರು ವರ್ಗಾವಣೆ ಮಾಡಲಿಕ್ಕೆ ಆಸಕ್ತಿ ಉಳ್ಳವನಾಗಿದ್ದಾನೆ ಪ್ರಿಯರೇ, ಆಶೀರ್ವಾದ ಮಾಡಲಿಕ್ಕೆ. ಈ ರೀತಿಯಾಗಿ ಐಗುಪ್ತರಲ್ಲಿ ಇರುವಂಥದ್ದನ್ನು ಇಸ್ರಾಯೇಲರಿಗೆ ವರ್ಗಾಯಿಸಲು ದೇವರು ನಂಬಿಗಸ್ತ ಜನರನ್ನು ಹುಡುಕ್ತಾ ಇದ್ದಾನೆ, ನಂಬಿಗಸ್ತ ಜನರನ್ನು ಹುಡುಕ್ತಾ ಇದ್ದಾನೆ. ಆದರೆ ಕೆಲವು ಒಂದು ಈಗಾಗಲೇ ಸಾಲದಲ್ಲಿ ಬಿದ್ದಿದ್ದೇವ್ರಿ, ಏನು ಮಾಡಲಿ, ಹೊರಗೆ ಬರೋದಕ್ಕೆ ಹೇಗೆ ಅಂದರೆ ಕೆಲವು ಸಲಹೆ ನಾನು ಕೊಡ್ತೇನೆ. ಒಂದ್ರಿ, ಫಸ್ಟ್ ಸ್ಟೆಪ್, ಸಾಲದಿಂದ ಹೊರಗೆ ಬರಬೇಕಾದ್ರೆ ಸಾಲದ ಮೂಲ ಸಮಸ್ಯೆಯನ್ನು ನಾವು ಗುರುತಿಸಬೇಕು. ಫಸ್ಟ್ ಸ್ಟೆಪ್, ಸಾಲ ನಾನು ಯಾಕೆ ಮಾಡಿದೆ, ಎಲ್ಲಿ ತಪ್ಪಾಯಿತು, ಇದನ್ನು ಫಸ್ಟ್ ನಾನು ತಿಳ್ಕೊಳ್ಬೇಕು. ಯಾವ ತಪ್ಪು ನಿರ್ಧಾರಗಳನ್ನು ನಾನು ಮಾಡಿದೆ ಅದನ್ನು ಯೋಚಿಸ್ಬೇಕು. ಎರಡನೇದು, ಆಧಾರ ಪಡ್ಕೊಳ್ಬೇಕು, ಸಪೋರ್ಟ್ ಕಂಡ್ಕೊಳ್ಬೇಕು. ಎಲ್ಲಿಂದ? ನಿನ್ನ ಹೆಂಡತಿ, ಮಕ್ಕಳೊಂದಿಗೆ ಚರ್ಚಿಸಬೇಕು. ಚರ್ಚಿಸಿ ನೋಡು, ಇದು ಸಾಲ ಆಗಿದೆ, ಇದರಿಂದ ಹೊರಗೆ ಬರಬೇಕಾದ್ರೆ ನಾವು ಕೆಲವೊಂದು ಇವೆಲ್ಲ ವಿಷಯಗಳನ್ನ ನಾವು ಬಿಡಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ, ಚರ್ಚೆ ಮಾಡಬೇಕು. ಮೂರನೆಯದು, ಖರ್ಚು ಯಾವುದಕ್ಕೆ ಮಾಡೋಣ ಅನ್ನುವಂತ ನಿರ್ಧಾರ ಮಾಡ್ಕೊಳ್ಬೇಕು. ಖರ್ಚು ಯಾವುದಕ್ಕೆ ಮಾಡೋಣ, ಯಾವುದಕ್ಕೆ ಮಾಡೋಣ? ನಾನು 1,000 ರೂಪಾಯಿ 2,000 ರೂಪಾಯಿ ಮೊಬೈಲ್ ಬಿಲ್ ಕಟ್ತೇನೆ ಅನ್ನೋದಕ್ಕೆ ಖರ್ಚು ಮಾಡ್ತೇನೆ ಅಂತ ನಿರ್ಧಾರ ಮಾಡೋದಲ್ಲ. ನನ್ನ ಮನೆ ಬಾಡಿಗೆ ಕಟ್ಟೋದಕ್ಕಾಗಿ, ನನ್ನ ರ್ಯಾಷನ್ಗಾಗಿ, ನನ್ನ ದಿನನಿತ್ಯದ ಅವಶ್ಯಕತೆಗಳಿಗಾಗಿ, ಓಕೆ, ಇಂಥ ವಿಷಯದ ಕುರಿತು ನಾನು ಯಾವುದಕ್ಕೆ ಖರ್ಚು ಮಾಡ್ತೇನೆ ಅನ್ನುವಂಥದ್ದನ್ನು ನಾನು ನಿರ್ಧರಿಸಬೇಕು. ಪ್ರಿಯರೇ, ಅವಶ್ಯಕತೆಗಳಿಗಾಗಿ, ಆಶೆಗಳಿಗಾಗಿ ಅಲ್ಲ. ಆಶೆ 108 ಇರ್ತದೆ, ಓಕೆ, ಆಶೆಗಳಿಗಾಗಿ ಅಲ್ಲ. ಸೊ ಇದನ್ನು ನೆನ್ಪಿಟ್ಕೋ, ನೀನು ಯಾವುದಕ್ಕಾಗಿ ಖರ್ಚು ಮಾಡಬೇಕನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಬೇಕು. ನಾಲ್ಕನೆಯದು, ಎಲ್ಲೆಲ್ಲಿ ಸಾಲ ಮಾಡಿದ್ದೆ ಅನ್ನುವಂಥ ಪಟ್ಟಿ ಮಾಡು, ಲಿಸ್ಟ್ ಮಾಡು. ಎಲ್ಲೆಲ್ಲಿ ಸಾಲ ಆಗಿದೆ, ಯಾರ ಕಡೆಯಿಂದ ಎಷ್ಟು ತಗೊಂಡಿದೀಯಾ, ಎಷ್ಟು ತಿಂಗಳ ಬಡ್ಡಿ ಕಟ್ತಿದೀಯಾ, ಎಷ್ಟು ತಿಂಗಳ ಕಂತು ಕಟ್ತಿದೀಯಾ, ಇದನ್ನು ಲಿಸ್ಟ್ ಮಾಡ್ಕೊ. ಐದನೇ ಸಜೆಷನ್, ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗಬೇಕು. ನಾನು ಇನ್ನೂ ಹಾಗೆ ಆರಾಮ್ಸಿರ್ ಬಿಂದಾಸ್, ನಾನು ಹೆಂಗಿದ್ದೆ ನಾವು ಯಾರು ಗೊತ್ತಾ, ನಮ್ಮ ಫ್ಯಾಮಿಲಿ ಏನು ಗೊತ್ತಾ, ಆ ಫ್ಯಾಮಿಲಿಯವ್ರು ಯಾರೂ ಇಲ್ಲ, ಅಜ್ಜನೂ ಇಲ್ಲ, ಅಪ್ಪನೂ ಇಲ್ಲ, ನೀನಷ್ಟೇ ಇದೆ, ಏ ನಮ್ಮ ಫ್ಯಾಮಿಲಿ ಸ್ಟೇಟಸ್ ಅಂತೇಳಿ ನೀನು ರಾಜನ ಥರ ಜೀವಿಸೋಕೆ ಹೋಗು, ಇನ್ನೂ ಹಾಳಾಗ್ತಿ. ಅದನ್ನು ಬಿಟ್ಟು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೋ. ಲೈಫ್ ಸ್ಟೈಲ್ ಚೇಂಜಸ್ ಏನು, ಹೇಗಂತಂದರೆ ನಿನ್ನ ಆದಾಯದ, ಇನ್ಫ್ಯಾಕ್ಟ್ 80% ಅಲ್ಲ, 70% ನೀನು ಜೀವನ ನಡೆಸೋದಕ್ಕೆ ಕಲ್ತ್ಕೊಳ್ಬೇಕು. ಯಾಕಂದರೆ ಒಂದು 10% ಉಳಿತಾಯ, 10% ದೇವ್ರದ್ದು, ಇನ್ನೊಂದು 10% ಅಟ್ಲೀಸ್ಟ್ ನಿನ್ನ ಸಾಲ ಮರುಪಾವತಿಗಾಗಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಹಿಂತಿರುಗಿಸೋದಕ್ಕಾಗಿ, ವಾಪಸ್ ಕೊಡೋದಕ್ಕಾಗಿ. ಅದರ ಜೊತೆಗೆ ಆದಾಯ ಹೆಚ್ಚಿಸುವಂಥ ಕೆಲವು ವಿಧಾನಗಳನ್ನು ನೋಡ್ಕೊಳ್ಬೇಕು. ಖರ್ಚು ಕಡಿಮೆ ಮಾಡ್ಕೊಳ್ಬೇಕು, ಖರ್ಚು ಕಡಿಮೆ ಮಾಡ್ಕೊಳ್ಬೇಕು, ಆದಾಯ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಹೋಗ್ಬೇಕು. ಕೆಲವರು ಇದನ್ನು ಮಾಡ್ತಾರೆ ರೀ, ಏನಂದರೆ ಸಾಲ ಮಾಡಿ ಸಾಲ ತೀರಿಸ್ತಾರೆ. ಒಂದು 10-15 ಮಂದಿ ಕಡೆ ಸಾಲ ಮಾಡಿರ್ತಾರೆ, ಆಮೇಲೆ ಸಿಕ್ಕಾಪಟ್ಟಿ ಬಡ್ಡಿ ತುಂಬ್ತಿರ್ತಾರೆ. ಸೊ ಅವೆಲ್ಲ ಸಾಲ ನೀಗಿಸೋದಕ್ಕಾಗಿ ಒಂದೇ ಕಡೆ ದೊಡ್ಡ ಅಮೌಂಟ್ ತೊಗೊಂಡ್ಬಿಟ್ಟು ಹಾಗೆ ಮಾಡಿ ಎಲ್ಲರ ಕಡೆ ಕೊಟ್ಬಿಟ್ಟು ಒಂದೇ ಕಡೆ ಕೊಟ್ಟು ಅದರಿಂದ ಪರಿಹಾರ ಕಂಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ಈ ಥರ ಮಾಡಲಿಕ್ಕೆ ಹೋಗುವಂಥವ್ರು 80% ಜನ ಇನ್ನೂ ಸಾಲದ ಸಮಸ್ಯೆಯಲ್ಲಿ ಆಳವಾಗಿ ಬೀಳ್ತಾರೆ ಅನ್ನುವಂಥ ಒಂದು ವಿಚಾರ. ಮತ್ತು ಹೆಚ್ಚಿನ ಆದಾಯ ಏನಾದರೂ ಬಂದರೆ, ಬೋನಸ್ ಬಂತು, ಇನ್ಕ್ರಿಮೆಂಟ್ ಬಂತು, ಓಟಿ ಓವರ್ ಟೈಮ್ ಮಾಡಿದ್ರಿ, ಅಥವಾ ಗಿಫ್ಟ್ಸ್ ಬಂದವು, ಇಲ್ಲವೇ ಯಾವುದೋ ಒಂದು ಎಕ್ಸ್ಟ್ರಾ ಜಾಬ್ ಮಾಡಿದ್ರಿ, ಇನ್ನೊಂದು ಹೆಸ ಬೇರೆ ಜಾಬ್ ಮಾಡಿದ್ರಿ,
ಅದರೆಲ್ಲವನ್ನು ಸಾಲ ಹಿಂತಿರುಗಿಸೋದಕ್ಕಾಗಿ ಇನ್ವೆಸ್ಟ್ ಮಾಡಬೇಕು. ಸೊ ಇದೆಲ್ಲ ಸಜೆಷನ್. ಆದರೆ ಪ್ರಿಯರೇ, ದೇವರ ಅಪೇಕ್ಷೆ ನಮ್ಮಿಂದ, ನಾವು ಸಾಲ ಮಾಡುವವರಲ್ಲ, ಕೊಡುವಂಥ ಸ್ಥಿತಿಗೆ, ಸಮೃದ್ಧಿಯ ಸ್ಥಿತಿಗೆ, ಕೊರತೆ ಇಲ್ಲದಂಥ ಸ್ಥಿತಿಗೆ ದೇವರು ನಮ್ಮನ್ನು ನಡೆಸಲು ಬಯಸ್ತಾನೆ. ಹಾಲೆಲೂಯಾ. ದೇವರ ಅಪೇಕ್ಷೆ ಇದು. ನಾವು ಗುಲಾಮರಾಗಿರಬಾರ್ದು. ಸಾಲ ತೆಗೆದುಕೊಳ್ಳುವಂಥ ವ್ಯಕ್ತಿ ಸಾಲ ಕೊಟ್ಟವನ ಗುಲಾಮನಾಗ್ತಾನೆ. ಆ ಗುಲಾಮಗಿರಿಯಲ್ಲಿ ನಾವು ಇರಬಾರದು. ಅದು ದೇವರ ಅಪೇಕ್ಷೆ. ನಾವು ಗುಲಾಮರಾಗಿದ್ರೆ ದೇವರ ಗುಲಾಮತ್ವದಲ್ಲಿ ನಾವು ಜೀವಿಸೋಣ, ದೇವರಿಗೆ ವಿಧೇಯರಾಗಿ ನಾವು ಜೀವಿಸೋಣ. ಹಾಲೆಲೂಯ. ಇದು ಬಹಳ ಬಹಳ ಅವಶ್ಯವಾದಂಥದ್ದು. ಉಳಿತಾಯ ಮಾಡಬೇಕು. ಇನ್ಫ್ಯಾಕ್ಟ್ ಉಳಿತಾಯದ ಲಾಭ ಏನು? ನಾವು ಐಗುಪ್ತದಿಂದ ಹೊರಗೆ ಬರುವಾಗ ಇಸ್ರಾಯೇಲರಲ್ಲಿ ಅದರ ಲಾಭ ನಾವು ನೋಡ್ತೇವೆ. ಹಾಲೆಲೂಯ. ಉಳಿತಾಯ ನಾವು ಮಾಡಬೇಕು. ಇಂತಹ ಶಿಸ್ತು ನಾವು ಅನುಭವಿಸುವಾಗ ದೇವರು ನಮಗೆ ಬೇಕಾದಂಥದ್ದನ್ನು ವರ್ಗಾಯಿಸುವುದಕ್ಕೆ ಆಸಕ್ತಿ ಉಳ್ಳವನಾಗಿದ್ದಾನೆ. ಈ ಸಮಯ ನಾವು ನಮ್ಮ ಪ್ರಾರ್ಥನೆಯದಾಗಿರಲಿ, ಏನಂದರೆ ದೇವರೇ, ನನ್ನ ಜೀವನದಲ್ಲಿ ಈ ಆಶೀರ್ವಾದದ ಸ್ಥಿತಿಗೆ ನನ್ನನ್ನು ನಡೆಸು. ಸಾಲದಲ್ಲಿ ಬೀಳುವಂಥ ಜೀವನ ಅಲ್ಲ, ಸಾಲದಿಂದ ಹೊರಗೆ ಬಂದು ಸಮೃದ್ಧಿಯ ಜೀವಿತಕ್ಕೆ ನನ್ನನ್ನು ನಡೆಸು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆಯಾಗಿರಲಿ. ನಮ್ಮ ತಲೆಗಳನ್ನು ಈ ಸಮಯದಲ್ಲಿ ನಾವು ತಗ್ಗಿಸಿ, ನಮ್ಮ ಕಣ್ಣುಗಳನ್ನು